ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಮಾತು ಶುರು ಮಾಡಿದ್ರೆ ಇಲ್ಲಿ ನಮ್ಮ ಸಂಚಾರಿ ವಿಜಯ್ ಅವರ ಬಗ್ಗೆ ಮಾತಾಡಲೇಬೇಕು ಹೊರಗಡೆ ಕಾಣಿಸ್ಕೊಳ್ಳೋಂತ ಫ್ರೆಂಡ್ಶಿಪ್ ಅಲ್ಲ ನಮ್ಮ ಹೊರಗಡೆ ಜಗತ್ತಿಗೆ ನಾವು ಡೈರೆಕ್ಟರ್ ಹೀರೋ ಇಷ್ಟೇ ನನ್ನ ಮೂರು ಸಿನಿಮಾದಲ್ಲೂ ಇದ್ದಾರೆ ಬಟ್ ನಮ್ಮಿಬ್ಬರದ್ದು ಕನಸು ಬೇರೆ ಇತ್ತು ನಮ್ಮಿಬ್ಬರದ್ದು ಟಾರ್ಗೆಟ್ ಇತ್ತು ಒಂದಲ್ಲ ಒಂದು ದಿವಸ ನಾನು ದೊಡ್ಡ ಡೈರೆಕ್ಟರ್ ಆದರೆ ನನ್ನ ಕಾಸ್ಟ್ ವಿಜಯ್ ಮೇನ್ ಲೀಡು ಇಲ್ಲ ವಿಜಯ್ ದೊಡ್ಡ ಸ್ಟಾರ್ ಆಗಿ ಕಮರ್ಷಿಯಲ್ ಆಗಿ ದೊಡ್ಡ ಸ್ಟಾರ್ ಆದರೆ ಅವತ್ತಿಗೆ ನಾನು ಡೈರೆಕ್ಟ್ರು ಅವ್ರ ಸಿನಿಮಾಗೆ ನಾವು ಅಂದ್ಕೊಂಡಿದ್ದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸನ್ನ ಹಂಗೆ ಇಟ್ಬಿಟ್ಟು ಮೋಸ ಮಾಡಿಬಿಟ್ಟೋಗಿದ್ದಾರೆ ನೆಕ್ಸ್ಟ್ ಜೋಳದ ರೊಟ್ಟಿ ಮತ್ತೆ ವಿಜಯ್ ಅವರ ಕನೆಕ್ಷನ್ ಮಾತಾಡುವಾಗ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳೋದಾದ್ರೆ ವಿಜಯ್ ಅವ್ರು ನಮ್ಮ ಆಫೀಸಿಗೆ ಒಂದು ಇಂಟರ್ವ್ಯೂಗೆ ಬಂದಾಗ ಇದೇ ಮಲ್ಲೇಶ್ವರಂ ಒಂದು ಓಕೆ ಹರಿವು ಸಿನಿಮಾ ಮಾಡ್ತೀರಾ ಅವಾರ್ಡ್ ಬರುತ್ತೆ ಯೂಶಲಿ ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು ಅವಾರ್ಡ್ ಬಂತು ಅಂದ ತಕ್ಷಣ ಆ ಡೈರೆಕ್ಟರ್ ಬ್ಯುಸಿ ಆಗ್ತಾರೆ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ ಅಂತ ಆದರೆ ನಿಮ್ಮ ವಿಚಾರದಲ್ಲಿ ಅದಾಗಲೇ ಇಲ್ಲ ಒಂದು ಒಳ್ಳೆ ಸಿನಿಮಾ ಕೊಟ್ಟರೂ ಕೂಡ ಕನ್ನಡ ಇಂಡಸ್ಟ್ರಿಗೆ ಮುಂದಿನ ಸಿನಿಮಾ ನಾತಿಚರಾಮಿಗೆ ಒಂದು ಗ್ಯಾಪ್ ಆಗುತ್ತೆ ಆ ಟೈಮಲ್ಲೂ ಕೂಡ ಯಾಕೆ ಮನ್ಸೋರವರು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದ್ಯಾಕೆ ಅಂತ ಅಂದ್ರೆ ಸೂಪರ್ ಹಿಟ್ ನ್ಯಾಷನಲ್ ಅವಾರ್ಡ್ ಸಿನಿಮಾ ಕೊಟ್ಟಿದ್ದೇ ತಪ್ಪಾಗೋಯ್ತಾ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮೂಢನಂಬಿಕೆ ಇದೆ ಅವಾರ್ಡ್ ಫಿಲ್ಮ್ ಡೈರೆಕ್ಟ್ರು ಅವಾರ್ಡ್ ಫಿಲ್ಮ್ ಡೈರೆಕ್ಟರ್ಗೆ ರೆಗ್ಯುಲರ್ ಸಿನಿಮಾ ಮಾಡೋಕ್ಕೆ ಬರಲ್ಲ ಮತ್ತು ಒಂದ್ಸಲ ನೀವು ಅವಾರ್ಡ್ ತೊಗೊಂಡ್ರೆ ಅದೇ ಥರ ಸಿನಿಮಾ ಮಾಡಬೇಕು ಮತ್ತು ನಿಮ್ಗೆ ಅದೇ ಥರ ಒಂದು ಬಡ್ಜೆಟ್ ಲಿಮಿಟೇಷನ್ನು ಮತ್ತು ಕತೆ ಲಿಮಿಟೇಷನ್ನು ಸೊ ಈ ಥರದ್ದು ಸಾಕಷ್ಟು ನಂಬಿಕೆಗಳಿದೆ ನನಗೆ ಅವಾರ್ಡ್ ಬಂದಮೇಲೆ ಅವಕಾಶಗಳು ಬಂದಿಲ್ಲ ಅಂತಲ್ಲ ಸಿಕ್ಕಾಪಟ್ಟೆ ಬಂತು ಎಲ್ಲನೂ 5 ಲಕ್ಷಕ್ಕೆ ಒಂದು ಸಿನಿಮಾ ಮಾಡಿಕೊಡಿ 10 ಲಕ್ಷಕ್ಕೆ ಒಂದು ಸಿನಿಮಾ ಮಾಡಿಕೊಡಿ 15 ಲಕ್ಷಕ್ಕೆ ಮಾಡಿಕೊಡಿ ಮ್ಯಾಕ್ಸಿಮಮ್ 20 ಲಕ್ಷಕ್ಕೆ ಅಷ್ಟೇ ಸಿನಿಮಾ ಬಜೆಟ್ ನಂದು ಹರಿವುದು 25 ಲಕ್ಷ ಬಜೆಟಲ್ಲಿ ಸಿನಿಮಾ ಮಾಡಿರೋದು ಅವತ್ತಿಗೆ ಅದು ಸಾಧ್ಯ ಯಾಕೆ ಅಂತಂದರೆ ನಾನು ಮೊದಲನೇ ಸಿನಿಮಾ ಮಾಡ್ತಾಯಿದ್ದಾಗ ಈಗ ನಾನು ನಿಮ್ಮ ಹತ್ರನೇ ಬಂದು ಕೇಳ್ತೀನಿ ನಾನು ಫಸ್ಟ್ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ದಯವಿಟ್ಟು ಒಂದು ರೋಲ್ ಮಾಡಿ ಇಲ್ಲ ಒಂದು ಏನೋ ಒಂದು ಟೆಕ್ನಿಕಲ್ ಹೆಲ್ಪ್ ಮಾಡಿ ಇಲ್ಲ ಸ್ಕ್ರಿಪ್ಟ್ ಬರ್ಕೊಡಿ ಅಂತ ಕೇಳ್ತೀನಿ ಈಗ ನೀವು ಬಂದು ನಾನು ಕೇಳಿದ್ರೆ ಒಂದು ಫಸ್ಟ್ ಸಿನಿಮಾ ಮಾಡ್ತೇನೆ ನಾನು ಹೆಲ್ಪ್ ಮಾಡ್ತೀನಿ ಇದೆಲ್ಲ ಮೊದಲನೇ ಸಿನಿಮಾಗಷ್ಟೇ ಸಾಧ್ಯ ಆಗೋದು ಸೊ ಅವತ್ತಿಗೆ ನಿಮ್ಮ ಹತ್ರ ಇರೋ ಬಜೆಟೆಲ್ಲ ಸಾಧ್ಯ ಯಾಕಂದ್ರೆ ಎಲ್ಲರಿಗೂ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದಾಗ್ಬಿಡುತ್ತೆ ಬಟ್ ಸೆಕೆಂಡ್ ಸಿನಿಮಾ ಬರೋಷ್ಟೊತ್ತಿಗೆ ಅದರಲ್ಲೂ ನಿಮ್ಗೆ ಫಸ್ಟ್ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂದಮೇಲೆ ಸೆಕೆಂಡ್ ಸಿನಿಮಾಗೂ ಅದೇ ಥರ ಮಾಡೋಕೆ ಹೋದಾಗ ನಿಮ್ಮ ಸುತ್ತಮುತ್ತ ಇರೋರು ಯಾರು ನಿಮಗೆ ಹೆಲ್ಪ್ ಮಾಡಲ್ಲ ಇದು ಒಂದು ರೀಸನ್ನು ಸೊ ಆ್ಯಕ್ಚುಲ್ ಲೆಕ್ಕ ಹಾಕ್ಬೇಕು ಅಂದರೆ ಹರಿವುದು ಆ್ಯಕ್ಚುಲ್ ಬಜೆಟ್ 40-50 ಲಕ್ಷ ನಾವು ಫ್ರೆಂಡ್ಸು ರಿಕ್ವೆಸ್ಟು ಎಲ್ಲ ಹೆಲ್ಪ್ ತೊಗೊಂಡಿದ್ದಕ್ಕೆ ಅದು 25ರಲ್ಲಿ ಮುಗಿದಿರೋದು ಸೊ ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಏನಂತಾರೆ ಅವಾರ್ಡ್ ಫಿಲ್ಮ್ ಡೈರೆಕ್ಟ್ರ ಇವ್ನ ಬಜೆಟ್ ಇವು ಅವ್ರು ಡಿಸೈಡ್ ಮಾಡ್ತಾರೆ ಕತೆ ಕೇಳಲ್ಲ ಕತೆ ಏನು ಅಂತ ಕೇಳಲ್ಲ ಯಾವ ಥರ ಸಿನಿಮಾ ಬಜೆಟ್ ಇಷ್ಟು ಅಂತ ಬಟ್ ನಾನು ಈ ಥರ ಏನೋ ಅವಾರ್ಡ್ ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂತ ಬಂತಾನಲ್ಲ ನಾನು ಅವಾರ್ಡ್ಗೆ ಅಪ್ಲೈ ಮಾಡಿರೋದನ್ನು ಬಜೆಟ್ ರಿಕವರಿ ಮಾಡಿ ಪ್ರೊಡ್ಯೂಸರ್ನ ಸೇವ್ ಮಾಡಬೇಕೆ ಅಂತ ಉದ್ದೇಶಕ್ಕೆ ಹೊರತು ನಾನು ಅವಾರ್ಡ್ ತೊಗೊಂಡು ನಾನು ಅವಾರ್ಡ್ ಡೈರೆಕ್ಟ್ರು ಅಂತ ಮಿಂಚಕ್ಕಂತು ಅಲ್ವೇ ಅಲ್ಲ ನನ್ನ ಉದ್ದೇಶ ಯಾವತ್ತೂ ಅವಾರ್ಡ್ ಫಿಲ್ಮ್ ಮಾಡಬೇಕು ಅಂತಲ್ಲ ಹಂಗೆ ಮಾಡಬೇಕು ಅಂತಿದ್ದಿದ್ರೆ ನನಗೆ ಅರಿವು ಆದಮೇಲೆ ಆ ಥರದ ಬೇಜಾನ್ ಆಫರ್ ಬಂತು ಕಾದಂಬರಿಗಳು ತೊಗೊಬಂದರು ಕತೆಗಳು ತೊಗೊಬಂದರು ಎಲ್ಲ ಚೆನ್ನಾಗಿದ್ದಾವೆ ಅರಿವು ಥರದ ರಿಪಿಟೇಷನ್ಸು ಎಲ್ಲ ಸೇಮ್ ಕತೆಗಳು ಅದೇ ಥರದ್ದು ಒಂದಷ್ಟು ಎಮೋಷನ್ಸು ಅದನ್ನು ನನಗೆ ಆ ಫಾರ್ಮೆಟು ಈಸಿ ಮಾಡಿಬಿಟ್ಟಿದ್ರೆ ಆಗೋಗ್ತಾಯಿತ್ತು ಬಟ್ ಮನ್ಸೋರೆ ಹಂಗಲ್ಲ ಮನ್ಸೋರೆಗೆ ಅದು ಹಳೆಯದನ್ನು ರಿಪೀಟ್ ಮಾಡೋದು ಇಷ್ಟ ಇಲ್ಲ ಮತ್ತೆ ಹೊಸದೇನಾದರೂ ತಲೆನೋ ತೊಗೊಂಡೇ ಕೆಲಸ ಮಾಡಬೇಕು ಹೊಸ ಥರದ್ದೇನೋ ಕತೆ ಹೇಳಬೇಕು ಸೊ ಆ ಥರದ ಕತೆಗಳ ಮೇಲೆ ಕೆಲಸ ಮಾಡಿ ಮಾಡಿ ಸೊ ಅದಕ್ಕೆ ಪ್ರೊಡ್ಯೂಸರ್ಗಳು ಸಿಗ್ದಿರ 3 ವರ್ಷ ಜನ ಜರ್ನಿ ಒಂದು ಸಿನಿಮಾ ಮುಹೂರ್ತ ಆಯಿತು ಅದರದ್ದು ರಿಕ್ವೈರ್ಮೆಂಟ್ ಬಂದುಬಿಟ್ಟು ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ನ ಮೇನ್ ಲೀಡ್ ಮಾಡಬೇಕು ಅಂತಂದರು ಅವ್ರಿಗೆ ಡೈಲಾಗ್ ಹೇಳೋಕ್ಕೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮುಹೂರ್ತ ಆಗಿರೋ ಸಿನಿಮಾ ಸ್ಟಾಪ್ ಮಾಡಿದೆ
ಇನ್ನೊಂದು ಹೀರೋ ಕಾಂಪಿಟಿಟರ್ ಅಂತ ಬಂದ್ರು ಆ ಸಿನಿಮಾದ ಕಥೆ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿದೆ ನನಗೆ ಒಂದು ಏನೋ ನಾನು ಒಬ್ಬ ಲೆಫ್ಟಿಸ್ಟ್ ಅಂತ ಏನೋ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಆ ಸಿನಿಮಾ ನಿಂತೋಯ್ತು ಅದಾದಮೇಲೆ ನನಗೆ ಅವಕಾಶ ಕೇಳಕ್ಕೆ ಹೋದರೆ ಅವನು ಅವಾರ್ಡ್ ಫಿಲ್ಮ್ ಡೈರೆಕ್ಟ್ರು ಅವನಿಗೆ ರೆಗ್ಯುಲರ್ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಯಾರೋ ಒಬ್ಬರು ಪ್ರೊಡ್ಯೂಸರ್ ಹತ್ರ ಹೋದೆ ನಿಮ್ಮ ಪ್ರಕಾರ ಬೆಸ್ಟ್ ಸಿನಿಮಾ ಅಂದರೆ ಏನಂದರು ನಾನು ಹೇಳಿದೆ ಸಿನಿಮಾ ಅದರಲ್ಲಿ ಏಟಿಂಗ್ ಕಟ್ ಕಾಣಿಸ್ಬಾರ್ದು ಸೌಂಡ್ ಕೇಳಿಸ್ಬಾರ್ದು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ಬಾರ್ದು ಮ್ಯೂಸಿಕ್ಕು ಕೇಳಿಸ್ಬಾರ್ದು ಇದು ಒಳ್ಳೆ ಸಿನಿಮಾ ಅಂದೆ ನಿಂಗೆ ಸಿನಿಮಾ ಮೇಕಿಂಗ್ ಗೊತ್ತಿಲ್ಲ ಫಸ್ಟ್ ಕಲ್ತ್ಕೊಂಬಾ ಅಂತಂದರು ಅವ್ರಿಗೆ ಸಿನಿಮಾನ ಎಸೆನ್ಸ್ ಅನ್ನೋದೆ ಗೊತ್ತಿಲ್ಲ ಪ್ರೊಡ್ಯೂಸರ್ಗೆ ಸೊ ಈ ಥರದ ಎಕ್ಸ್ಪೀರಿಯೆನ್ಸ್ ಆಗಿ 3 ವರ್ಷ ಕಾಲ ಕೂತು ಆಮೇಲೆ ಶುರುವಾಗಿದ್ದು ನಾತಿಚರಾಮಿ ಅದು ನಾತಿಚರಾಮಿ ಶುರುವಾಗಿದ್ದು ಹೇಗೆ ಅಂತಂದರೆ ನನ್ನದು ಒಂದು ಕತೆ ಇತ್ತು ಅಂದರೆ ಒಂದು ಐಡಿಯಾ ಇತ್ತು ಒಂದು ಹೆಣ್ಣಿಂದು ಯಾವಾಗಲೂ ಗಂಡಸರಿಗೆ ಯಾಕೆ ಹೆಂಗಸರಿಗೆ ಯಾಕೆ ಈ ಥರ ಅವಕಾಶ ಇಲ್ಲ ಅಂತ ಒಂದು ಕ್ವಶನ್ ರೈಸ್ ಆಗಿ ಅದನ್ನು ಡೆವಲಪ್ ಮಾಡ್ತಾ ಸಂಧ್ಯಾ ಮೇಡಮ್ ಕೊಟ್ಬಿಟ್ಟು ಸಂಧ್ಯಾ ರಾಣಿ ಮೇಡಮ್ಗೆ ಅವರು ಅದನ್ನು ಸ್ಕ್ರಿಪ್ಟ್ ಥರ ಬರ್ಕೊಟ್ರು ಅವತ್ತಿಗೂ ನಂತರ ಪ್ರೊಡ್ಯೂಸರ್ ಇಲ್ಲ ಆ ಕಥೆಯೆಲ್ಲ ರೆಡಿಯಾಗಿ ಸ್ಕ್ರಿಪ್ಟ್ ರೆಡಿ ಆದಾಗ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ರು ಅವರು ಹೇಳಿದ್ರು ಯಾರಾದರೂ ನೋನ್ ಫೇಸ್ ಹೀರೋಯಿನ್ ಸಿಕ್ಕಿದ್ರೆ ಮಾತ್ರ ಈ ಸಿನಿಮಾ ಮಾಡ್ತೀವಿ ಇಲ್ಲ ಅಂತಂದರೆ ಇದಕ್ಕೆ ಬಜೆಟ್ 50 ಲಕ್ಷ ಹಾಕೋದು ಕಷ್ಟ ಅಂತ ಸರಿ ನೋನ್ ಫೇಸ್ ಯಾರು ನನಗೆ ಶ್ರುತಿ ಹರಿಹರ ಅಂದರೆ ಸಿಕ್ಕಾಪಟ್ಟೆ ಅಭಿಮಾನ ಅವ್ರದ್ದು 2-3 ಸಿನಿಮಾ ಪರ್ಫಾರ್ಮೆನ್ಸು ತುಂಬ ಇಷ್ಟ ಸರಿ ಅಂತ ಅವ್ರಿಗೆ ಹೇಳಿದೆ ಹೋದೆ ಒಂದೇ ರೀಡಿಂಗಲ್ಲಿ ಅವರು ಓಕೆ ಮಾಡಿಬಿಟ್ರು ನಾನು ಮಾಡ್ತೀನಿ ಅಂತಂದರು ಅವ್ರು ಓಕೆ ಅಂತಾರೆ ಈ ಕಡೆ ಪ್ರೊಡ್ಯೂಸರ್ ನನ್ನ ದುಡ್ಡಿಲ್ಲ ಸದ್ಯಕ್ಕೆ ಅಂತ ಅವ್ರು ಫೋನೇ ತೆಗೆದುಬಿಟ್ಬಿಟ್ರು ಇವರೇನು ಓಕೆ ಅದು ಅನೌನ್ಸ್ ಬೇರೆ ಆಗೋಯ್ತು ಎಲ್ಲ ಕಡೆ ಏನು ಮಾಡೋದು ಅಂತ ಒದ್ದಾಡ್ತಾ ಇದ್ದಾಗ ನನಗೆ ರಮೇಶ್ ರೆಡ್ಡಿಯವ್ರ ಪರಿಚಯ ಅಂದರೆ ಗೊತ್ತಾಗಿದ್ದು ಅವರು ನಮ್ಮೂರು ಪಕ್ಕದವರು ಪಕ್ಕದ ಹಳ್ಳಿಯವರು ನಮ್ಮ ವೆಂಕಟಾಪುರ ಅವ್ರದ್ದು ಗೊಲ್ಲಹಳ್ಳಿ ಅಂತ ನಂಗ್ಲಿ ಹತ್ರ ಅವರು ಅವಾಗ ತಾನೇ ಉಪ್ಪು ಹುಳಿಕಾರ ಸಿನಿಮಾ ರಿಲೀಸ್ ಆಗಿತ್ತು ನನ್ನ ಫ್ರೆಂಡ್ ಒಬ್ಬ ಇಲ್ಲ ಗೌತಮ್ ಅಂತ ಈ ಥರ ರಮೇಶ್ ರೆಡ್ಡಿಯವರು ನಮ್ಮೂರ ಕಡೆಯವರೇ ನೀನು ಯಾಕೆ ಅವ್ರನ್ನ ಕೇಳಬಾರ್ದು ಅಂತ ನಮ್ಮೂರ ಕಡೆಯವ್ರ ಕೇಳೋದು ಬೇಡ ಅಂತ ನಾನು ಬಟ್ ಅವತ್ತಿಗೆ ವಿಧಿ ಇಲ್ಲ ಎಲ್ಲ ಕಡೆ ಅನೌನ್ಸ್ ಆಗಿಬಿಟ್ಟಿದೆ ಸರಿ ಆಗಿದ್ದಾಗಲಿ ಅಂತ ಒಂದು ಮೆಸೇಜ್ ಹಾಕಿದೆ ಅವರು ನಾಳೆ ಆಫೀಸಿಗೆ ಬನ್ನಿ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಆಫೀಸ್ಗೆ ಹೋದೆ ಅವ್ರಿಗೇನಂದರೆ ಅವ್ರಿಗೆ ಕತೆ ಗೀತೆ ಏನೂ ಕೇಳಿಸ್ಕೊಳ್ಳಿಲ್ಲ ಏನು ಕತೆ ಅಂದರೆ ಹೇಳಿದೆ ಅವ್ರಿಗೆ ಅದ್ರ ಬಗ್ಗೆ ಏನು ಅಂದರೆ ಹೆಣ್ಣಿನ ಎಮೋಷನ್ಸು ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೂ ಇದಲ್ಲ ಇಂಪಾರ್ಟೆನ್ಸ್ ಅಲ್ಲ ಅವ್ರಿಗೇನಂದರೆ ನಮ್ಮೂರು ಕಡೆಯವನು ನ್ಯಾಷನಲ್ ಅವ್ರು ಬಂದು ಖಾಲಿ ಕೂತಿದ್ದಾನೆ ನಿಮ್ಗೆ ಎಷ್ಟು ಬಜೆಟ್ ಬೇಕು ನನಗೆ ಎಷ್ಟೊಂದು ಬಜೆಟ್ ಸರಿ ತಗೊಂಡು ಮಾಡೋದು ಅಷ್ಟೇ ಸೊ ಹಿಂಗೆ ಶುರುವಾಗಿದ್ದು ನಾತಿಚರಾಮಿ ಬಟ್ ನಾತಿಚರಾಮಿ ಶುರುವಾದಾಗಲೂ ನಮಗೆ ಅದೊಂದು ಕಲ್ಪನೆನೇ ಇರಲಿಲ್ಲ ಅದೊಂದು ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲಾಗಿ ಉಳ್ಕೊಂಬಿಡುತ್ತೆ ಅಂತ ನಾನು ಅದನ್ನು ಅವಾರ್ಡ್ಗೆ ಮಾಡಿ ಸಿನಿಮಾನೂ ಅಲ್ಲ ನನಗೆ ಅವಾರ್ಡ್ ಬಗ್ಗೆ ಅರಿವುಗೆ ನ್ಯಾಷನಲ್ ಅವಾರ್ಡ್ ಬಂದು ನನ್ನ ಖಾಲಿ ಕೂತಾಗಲೇ ನನಗೆ ಇದ್ದ ಭ್ರಮೆಗಳೆಲ್ಲ ಇಳಿದೋಯ್ತು ಪ್ರಶಸ್ತಿ ಅನ್ನೋದು ಒಂದು ಸಿನಿಮಾಗೆ ಬರುತ್ತೆ ಡೈರೆಕ್ಟ್ರಿಗೆಲ್ಲ ನಿನ್ನ ಕೆಲಸ ನೆಟ್ಟಿಗೆ ಮಾಡ್ತಾ ಇರೋದು ಅಷ್ಟೇ ನಿನ್ನ ಕೆಲಸ ಪ್ರಶಸ್ತಿಯಿಂದ ಹೋದರೆ ನೀವು ಉದ್ಧಾರ ಆಗಲ್ಲ ಅನ್ನೋದು ನನಗೆ ಯಾವತ್ತೂ ರಿಯಲೈಸ್ ಆಗಿ ನಾನು ಇವತ್ತಿಗೂ ಪ್ರಶಸ್ತಿ ಬರೋದನ್ನ ಆ ಸಿನಿಮಾಗೆ ಬಿಟ್ಕೊಂಡ್ಬಿಡ್ತೀನಿ ಹೊರತು ನನಗೆ ತನ್ನ ತಲೆ ಮೇಲೆ ಇಟ್ಕೊಳಕ್ಕೆ ಹೋಗಲ್ಲ ನನಗೆ ಯಾರಾದರೂ ನೀವು ಇಂಟರ್ವಲ್ ಹೇಳ್ತಿರಲ್ಲ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂತ ನನಗೆ ಒಂಥರ ಮುಜುಗರ ಆಗುತ್ತೆ ಬಂದಿರೋ ಸಿನಿಮಾ ಇರಿ ನನಗೆಲ್ಲ ಅಂತ ಬಟ್ ನಾತಿಚರಾಮಿನು ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಮಾಡ್ತೀರಾ ಬಟ್ ಕನ್ನಡ ಚಿತ್ರರಂಗಕ್ಕೆ ಒಂದೇ ಚಿತ್ರಕ್ಕೆ 5 ನ್ಯಾಷನಲ್ ಅವಾರ್ಡ್ಗಳನ್ನು ತಂದುಕೊಟ್ಟಂಥ ಸಿನಿಮಾ ನಾತಿಚರಾಮಿ ಒಂದು ಕಡೆ ಖುಷಿ ಮತ್ತೊಂದು ಕಡೆ ಅವಾರ್ಡ್ನ ತಗೊಳಕ್ಕಾಗ್ತಿಲ್ವಲ್ಲ ಅನ್ನೋ ಬೇಸರ ಕೂಡ ಆಗ ನಿಮಗೆ ಶುರುವಾಗಿತ್ತು ಒಂದಷ್ಟು ಅವಾರ್ಡ್ ತಗೊಳಕ್ಕೂ ಸಮಸ್ಯೆಗಳು ಶುರುವಾಗುತ್ತೆ ಆಗಲೂ ಕೂಡ ಒಂದಷ್ಟು ಫೈನಾನ್ಷಿಯಲ್ ಟ್ರಬಲ್ನ ಎದುರಿಸ್ತೀರಾ ಅಲ್ಲೂ ಕೂಡ ಒಂದು ಡಿಪ್ರೆಷನ್ ಮೂಡ್ ಮತ್ತೆ ಶುರುವಾಗುತ್ತೆ ನಿಮಗೆ ಹಂಗೆ ಒಂದು ಅರ್ಥ ಆಗಲ್ಲ ಈಗ ನಾವೊಂದು ಯಾವುದೋ ಒಂದು ರೇಸ್ಗೆ ಹೋಗ್ತೀವಿ ನಮಗೆ ಎಬಿಲಿಟಿ ಇದ್ದರೆ ನಮ್ಮ ಶಕ್ತಿ ಇದ್ದರೆ ನಾವು ಅದು ರೇಸ್ ಗೆಲ್ತೀವಿ ಒಂದು ರನ್ನಿಂಗ್ ರೇಸ್ ಅಲ್ಲಿ ನನ್ನ ಟ್ರೈನಿಂಗು ನನ್ನ ಪ್ರಾಕ್ಟೀಸು ಚೆನ್ನಾಗಿದ್ದರೆ ಸ್ಟ್ರಾಂಗ್ ಆಗಿದ್ದರೆ ನಾವು ಓಡ್ತೀವಿ ಗೆಲ್ತೀವಿ ಇಲ್ಲ ಅಂದರೆ ನಾವು ಸೋಲ್ತೀವಿ ನಾವು ಸೋಲ್ತಿರೋದು ಒಪ್ಕೋಬೇಕು ಇಲ್ಲ ಗೆದ್ದಿರೋದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಇದು ನನ್ನ ಇದು ಈಗ ನಾತಿಚರಾಮಿ ಅನ್ನೋ ಒಂದು ಸಿನಿಮಾ ಬರೀ ನ್ಯಾಷನಲ್ ಅವಾರ್ಡ್ ಬಂದ ಮೇಲೆ ಗೊತ್ತಾಗಿರೋದಲ್ಲ ಅದಕ್ಕೆ ಬಿಫೋರೇ ಮಾಮಿಯಲ್ಲಿ ವರ್ಲ್ಡ್ ಪ್ರೀಮಿಯರ್ ಆಯಿತು ಅದಾದಮೇಲೆ ಫಿಲ್ಮ್ ಕಂಪನಿ ಒಂದು ಪ್ರೈವೇಟ್ ಇವರು ಸೆಲೆಕ್ಟ್ ಮಾಡಿದ್ರಿಂದ ಡಿಕೇಡ್ನ ಬೆಸ್ಟು 100 ಸಿನಿಮಾದಲ್ಲಿ ನಾತಿಚರಾಮಿ ಒಂದು ಅದರ ಬಗ್ಗೆ ಕಿರಣ್ ಕೇರ್ ಇವರು ಕಿರಣ್ ಕೇರ್ ಅಲ್ಲ ಕಿರಣ್ ರಾವ್ ಅಮೆರಿಕನ್ನವ್ರ ಹೆಂಡತಿ ಅವರು ಅಪ್ರಿಸಿಯೇಷನ್ ಮಾಡಿದ್ದಾರೆ ಆ ಮಾಮಿ ಫೆಸ್ಟಿವಲಲ್ಲಿ ಅದ್ಭುತವಾದ ಅಪ್ರಿಸಿಯೇಷನ್ ಬಂದಿದೆ ಅದಲ್ಲದೆ ರಿವ್ಯೂಸ್ ಬಂದಿದೆ ಅದಾದಮೇಲೆ ನ್ಯಾಷನಲ್ ಅವಾರ್ಡ್ ಬಂದಿರೋದು
ಇವೆಲ್ಲ ಜರ್ನಿ ಎಲ್ಲ ಮುಗಿದ ಮೇಲೆ ಐ ಎಮ್ ಡಿ ಬಿ ರೇಟಿಂಗ್ 7.7 ಇದೆ ಒನ್ ಆಫ್ ದ ಬೆಸ್ಟ್ ಫಿಮೇಲ್ ಇನ್ ಡಿಕೇಡ್ ಅಂತ ಹೇಳ್ಬಿಟ್ಟು ಸೌತ್ ಇಂಡಿಯನಲ್ಲಿ ಒನ್ ಆಫ್ ದ ಬೆಸ್ಟ್ 10 ಫಿಲಿಮಲ್ಲಿ ನಾಟಚರಾಮಿ ಒಂದು ಹೆಣ್ಣಿಗೆ ಸಂಬಂಧಪಟ್ಟಂಗೆ ಬಂದಿರೋ ಈ ಥರದ ಎಲ್ಲ ಗರಿಗಳು ಮೂಡಿದ ಮೇಲೆ ನ್ಯಾಷನಲ್ ಅವಾರ್ಡ್ ಬಂದಿರೋ ಸೊ ಮತ್ತೆ ನ್ಯಾಷನಲ್ ಅವಾರ್ಡ್ ಬಂದಿರೋದು ಒಂದು 5 ಅವಾರ್ಡ್ ಬಂದಿದೆಯಲ್ಲ ಫಸ್ಟ್ ಟೈಮ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಕನ್ನಡ ಸಿನಿಮಾಗೆ 5 ನ್ಯಾಷನಲ್ ಅವಾರ್ಡ್ ಬಂದಿರೋದು ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾ ಅತ್ಯುತ್ತಮ ಸಾಹಿತ್ಯ ಅತ್ಯುತ್ತಮ ಸಂಗೀ ಇದು ಗಾಯನ ಏನು ಬಿಂದುಮಾಲಿನಿಯವ್ರಿಗೆ ಅತ್ಯುತ್ತಮ ಸಂಕಲನ ಮತ್ತು ವಿಶೇಷ ತೀರ್ಪುಗಾರ ಪ್ರಶಸ್ತಿ ಶ್ರುತಿ ಹಿರಿಯರಿಗೆ 5 ಪ್ರಶಸ್ತಿ ಬಂದಿದೆ ಒಂದು ಪ್ರಶಸ್ತಿ ಬಂದಿದೆಯಲ್ಲ ಓಕೆ ಆ ಪ್ರಶಸ್ತಿಯಿಂದ ಏನು ಬರುತ್ತೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಅದನ್ನ ಮನೇಲಿ ಇಡ್ತೀವಿ ಒಂದು ಮೆಡಲ್ ಬರುತ್ತೆ ಅದನ್ನ ಮನೇಲಿ ಇಡ್ತೀವಿ ಅದರಿಂದ ಒಂದು 50,000 ಒಂದು 1,00,000 ಬರುತ್ತೆ ಅದೇನೋ ಖರ್ಚಾಗುತ್ತೆ ಏನಾಗುತ್ತೆ ಬಟ್ ಅದರ ಗರಿಮೆ ಉಳ್ಕೊಳ್ಳೋದು ಯಾರಿಗೆ ಚಿತ್ರರಂಗಕ್ಕೆ 2018 ಸಾಲಿನ ರಾಷ್ಟ್ರ ಪ್ರಶಸ್ತಿಗಳಲ್ಲಿ ಅತ್ಯಂತ ಹೆಚ್ಚು ಅಂತ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ಅದರ ಕನ್ನಡ ಸಿನಿಮಾ ಅಂತಿರುತ್ತೆ ಮನ್ಸೋರೆ ಸಿನಿಮಾ ಇರಲ್ಲ ಇಟ್ಸ್ ಎ ಕನ್ನಡ ಸಿನಿಮಾ ಕನ್ನಡ ಭಾಷೆಗೆ ಬಂದಿರೋಂಥ ಕನ್ನಡ ಚಿತ್ರರಂಗ ಬಂದಿರುವಂಥ ಒಂದು ಸಿನಿಮಾ 5 ಪ್ರಶಸ್ತಿ ತಗೊಂಡಿದೆ ಅಂದ್ರೆ ಕನ್ನಡ ಚಿತ್ರರಂಗದ ಒಂದು ಗರಿಮೆ ಅಲ್ವಾ ಅದಕ್ಕೆ ಯಾರೋ ಅಡ್ಗಾಲಾಗ್ದಾಗ ನನ್ನ ಜೊತೆಗೆ ಯಾರು ನಿಲ್ಲ ಪ್ರಶಸ್ತಿ ತಗೊಳಕ್ಕೆ ಹೋಗ್ದೆ ನನಗೆ ಅಡ್ಗಾಲಾಗ್ದಾಗ ನನ್ನ ಜೊತೆ ಯಾರೂ ನಿಲ್ಲ ಅದಕ್ಕಿಂತ ನನ್ನ ಕಷ್ಟದ ತುಂಬ ಏನು ದುರಂತ ದಿನ ನಾನು ಯಾವಾಗಲೂ ಅಂದ್ಕೊಳ್ಳೋದು ನನ್ನ ಈ ಥರ ಕಷ್ಟ ನನ್ನ ಶತ್ರುಗಳಿಗೂ ಬರೋದು ಬೇಡ ಅಂತ ನನಗೆ ಯಾರು ಪ್ರಾಬ್ಲಮ್ ಮಾಡಿದ್ರಲ್ಲ ಅವ್ರಿಗೂ ಬರೋದು ಬೇಡ ಈ ಥರ ಕಷ್ಟ ಅಂತ ಏನು ಅಂತಂದರೆ ಆಗಸ್ಟ್ 9 ತಾರೀಕು ನಮ್ಮದು ಆ್ಯಕ್ಟ್ದು 1978 ಮುಹೂರ್ತ ಆಯಿತು ಆವತ್ತೇ ಪ್ರಶಸ್ತಿ ಅನೌನ್ಸ್ ಆಯಿತು 14ಕ್ಕೆ ಅದ್ರ ಮೇಲೆ ಕೇಸ್ ಹಾಕಿದ್ರು ನಮ್ಮದು 26ರಿಂದ ಶೂಟಿಂಗ್ ಶುರು ಓಕೆ 26ನೇ ಶೂಟಿಂಗ್ ಶುರು ಇಲ್ಲಿ ಏನು ಸೆಪ್ಟೆಂಬರಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಓಕೆ ನನ್ನ ಮೇಲೆ ಕೇಸ್ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮೇಲೆ ಸ್ಟೇ ಇರೋದು ಅಷ್ಟೇ ನಮ್ಮ ಮೇಲೆ ನಾತಿಚರಾಮಿ ಮೇಲೆ ಕೇಸ್ ಇಲ್ಲ ಹರಡಿರೋದೆಲ್ಲ ಸುಳ್ಳು ಸುದ್ದಿಗಳೇ ಅದಿರೋದು ಆ ಕೇಸ್ ಹಾಕ್ತವ್ರಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಅದರಲ್ಲೇ ನಮ್ಮನ್ನು ಥರ್ಡ್ ಪಾರ್ಟಿ ಅಂತ ಮಾಡಿರೋದು ನಮ್ಮ ಮೇಲೆ ಡೈರೆಕ್ಟ್ ಕೇಸ್ ಅಲ್ಲ ಅದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಹೈಕೋರ್ಟಿಂದ ಕ್ಲಿಯರ್ ಆಗಿದೆ ಪ್ರಶಸ್ತಿ ಎಲ್ಲ ಕ್ಲಿಯರ್ ಆಗಿದೆ ಬಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಏನೇನು ಅವ್ರು ಏನು ಮಾಡೋದು ಬಟ್ ನನಗೆ ಅದೇ ಬಿಟ್ಬಿಡಿ ಅದೇ ಅವ್ರ ಫೈಟ್ ಅದು ಅವ್ರಿಗೆ ಅದು ಫೈಟ್ ಮಾಡಬೇಕು ಅಂತ ಅವ್ರು ಮಾಡ್ತಾ ಏನು ಬಟ್ ನನಗೆ ಅಲ್ಲಿ ಆ್ಯಕ್ಟದು ಶೂಟಿಂಗ್ ನಡೀತಾ ಇದೆ ನಾನು ಬೆಳಗ್ಗೆ 6 ಗಂಟೆಗೆದ್ದು 6 ಗಂಟೆಗೆ ರೆಡಿಯಾಗಿ 6:30 ಲೊಕೇಶನ್ಗೆ ಹೋಗಿ 7 ಗಂಟೆಗೆ ಪ್ಲಾನಿಂಗ್ ಮಾಡಿ ಬ್ಲಾಕಿಂಗ್ಸ್ ಮಾಡಿಕೊಂಡು 8 ಗಂಟೆಗೆ ಶೂಟಿಂಗ್ ಶುರು ಮಾಡಿದ್ರೆ 1 ಅವರ್ಗೆ ಒಂದ್ಸಲ ಒಂದು ಶಾರ್ಟ್ ತೆಗಿ ಹೊರಗಡೆ ಬಾ ಲಾಯರ್ಗೆ ನಾನು ಫೀಡ್ಬ್ಯಾಕ್ ಕೊಡಬೇಕು ಏನು ಅವ್ರು ಕೇಳೋ ಏನಾದರೂ ಇನ್ಫಾರ್ಮೇಷನ್ ಕೊಡೋ ಕೊಡಬೇಕು ಈ ಕಡೆ ಒಂದು ನನ್ನ ಕೆರಿಯರ್ ನನ್ನ ನೆಕ್ಸ್ಟ್ ಕೆರಿಯರ್ ಆ್ಯಕ್ಟು ಈ ಕಡೆ ಇದು ಈ ಥರದ್ದೊಂದು ನನ್ನ ಯಾವುದೂ ತಪ್ಪಿಲ್ಲ ಇವತ್ತಿಗೆ ಎಲ್ಲ ಕೋರ್ಟಲ್ಲಿ ಹಾಕಿರೋ ಎಲ್ಲ ಕೇಸು ಕ್ಲಿಯರ್ ಆಗಿದೆ ಯಾವುದೂ ನಿಂತಿಲ್ಲ ಒಂದಲ್ಲ ಎರಡಲ್ಲ 5 ಕೇಸ್ ಹಾಕಿರೋದು ಅದು ಕ್ಲಿಯರ್ ಆಗಿದೆ ಯಾವುದೂ ನಿಂತಿಲ್ಲ ಆದ್ರೂ ನಂಗೆ ಅದೊಂದು ಬರ್ಡನ್ ಕೊಟ್ಟರು ನಾನು ಸಿನಿಮಾ ಮಾಡೋ ಜೊತೆಗೆ ಕೇಸ್ ಫಾಲೋಅಪ್ ಮಾಡಬೇಕು ಒಂದು ಶಾರ್ಟ್ ತೆಗಿಬೇಕು ನಾನು ನನ್ನ ಎಲ್ಲ ಇಂದ್ರಿಯಗಳನ್ನ ಅಲ್ಲೇ ನಾನು ಕಂಪ್ಲೀಟಾಗಿ ನಾನು ಅಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ ಒಂದು ಕಂಪೋಸಿಷನು ಲೈಟು ಪರ್ಫಾರ್ಮೆನ್ಸು ಸೆಟ್ಟು ಬ್ಯಾಕ್ಗ್ರೌಂಡ್ ಕಂಟಿನ್ಯೂಟಿ ಎಲ್ಲ ತಲೆಗಳನ್ನ ಶಾರ್ಟ್ ತೆಗಿಯೋ ಟೈಮಲ್ಲಿ ಶಾರ್ಟ್ ಮಧ್ಯೆ ಬಂದ್ಬಿಟ್ಟು ನಾನು ಇಲ್ಲಿ ಬ್ರೀಫ್ ಕೊಡಬೇಕು ಅನ್ನೋ ಒಂದು ಪರಿಸ್ಥಿತಿ ತಂದು ಹಿಡಿದಿದ್ದೇನೆ ಆ ಒತ್ತಡ ನನ್ನ ಶತ್ರುಗಳಿಗೂ ಬೇಡ ನನ್ನ ಮೇಲೆ ಯಾರು ಪ್ರಾಬ್ಲಮ್ ಮಾಡಿದ್ರಲ್ಲ ಅವ್ರಿಗೂ ಬೇಡ ಅವ್ರಿಗೂ ಬರೋದು ಬೇಡ ಆ ಒತ್ತಡಗಳಿರುತ್ತಲ್ಲ ಗೊತ್ತಿಲ್ಲ ನನಗೆ ಅದೇನು ಏನು ಮೊಂಡುಧೈರ್ಯ ನನ್ನಲ್ಲಿ ಇದೆಯೋ ಇಲ್ಲ ನನ್ನ ಅಪ್ಪ ಕೊಟ್ಟಿರೋದೋ ಏನೋ ಗೊತ್ತಿಲ್ಲ ಅದನ್ನು ತಡ್ಕೊಂಡು ಬದುಕ್ಬಿಡ್ತಾ ಇದ್ದೀನಿ ಶೂಟಿಂಗ್ ಮುಗಿಸ್ಕೊಂಡ್ಬಂದು ಪೋಸ್ಟ್ ಪ್ರೊಡಕ್ಷನ್ ಬಿಟ್ಬಿಟ್ಟು ಕೋರ್ಟ್ ಹತ್ರ ಅಲ್ಲಿ ಪರಿಸ್ಥಿತಿ ಲಿಟ್ರಲಿ ಹೈಕೋರ್ಟ್ ಮುಂದೆ ನಿಂತ್ಕೊಂಡು ಆಡೋಪ ಹತ್ತಿದ್ದೀನಿ ಏನಕ್ಕೋಸ್ಕರ ಏನೆಲ್ಲ ಫೈಟ್ ಮಾಡ್ತಾಯಿದ್ದೀನಿ ಅಂತ ಮತ್ತು ನನಗೆ ಪ್ರಶಸ್ತಿ ನನಗೆ ಬೇಡ ಬಟ್ ಆ ಸಿನಿಮಾಗೆ ಬೇಕದು ಮನ್ಸೋರಿಗೆ ಬೇಡ ಮನ್ಸೋರಿಗೆ ಹರಿವಿಗೆ ಸ್ಟೇಟ್ ಅವಾರ್ಡು ಬಂತು ನ್ಯಾಷನಲ್ ಅವಾರ್ಡ್ ಬಂತು ಒಂದ್ಸಲಿ ಬಂದಮೇಲೆ ಅದ್ರದ್ದು ಅಷ್ಟೇ ಆ ನಶೆ ಇರಲ್ಲ ಅದಾದಮೇಲೆ 3 ವರ್ಷ ಖಾಲಿ ಕೂತಿದ್ನಲ್ಲ ಪ್ರಶಸ್ತಿ ಇದು ಇರಮೇಗೆ ಅದೆಲ್ಲ ನಶೆಗಳೆಲ್ಲ ಇಳಿದೋಗಿದೆ ನನಗೆ ಬಟ್ ಅವ್ನು ಸಿನಿಮಾಗೆ ಸಿಕ್ಕಿರೋದಲ್ವಾ ಟೆಕ್ನಿಷಿಯನ್ ಏನು ತಪ್ಪು ಮಾಡಿದ್ದಾರೆ ಅವ್ರ ಪರವಾಗ ಅದು ಕೋರ್ಟಿಗೆ ಏನು ಬೇಕೋ ಅದು ಇನ್ಫಾರ್ಮೇಷನ್ ಕೊಡೋದು ನನ್ನ ಕೆಲಸ ನಾನು ಕೊಟ್ಟಿದ್ದೀನಿ ಎಲ್ಲ ಕೇಸು ಕ್ಲಿಯರ್ ಆಗಿದೆ
ಒಂದು ನಿಂತಿಲ್ಲ ಮತ್ತೆ ಅದರಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಮೇಲೆ ಕೇಸೇ ಇಲ್ಲ ಹಾಕಿರೋದು ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಆನ್ಸರ್ ಮಾಡ್ತಾರೆ ಸುಮ್ಮನೆ ನಮ್ಮನ್ನು ತಗಲಾಕ್ ಕೂರಿಸಿದ್ದಾರೆ ಅದು ಕೋರ್ಟ್ ಪ್ರೊಸೀಜರ್ ಬಟ್ ನಾನು ಹೇಳೋದು ಏನಂತಂದರೆ ಆ ಟೈಮಲ್ಲಿ ನನಗೆ ಇಂಡಸ್ಟ್ರಿನ ಯಾರು ಸಪೋರ್ಟ್ ಮಾಡಲಿಲ್ಲ ಸಿನಿಮಾ ರಿಲೀಸ್ ಆಯಿತು ಸಿನಿಮಾ ರಿಲೀಸ್ ಆದಾಗ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಫ್ಯಾನ್ಸು ಎಲ್ಲ ಕಡೆ ಅಡ್ಡಗಾಲಾಗ್ತಾಯಿದ್ದಾರೆ ಶಿವಮೊಗ್ಗ ದಾವಣಗೆರೆ ಹತ್ರ ಥಿಯೇಟ್ರಿಗೆ ಜನ ಹೋಗ್ತಾರೆ ಅಲ್ಲಿ ನಿಂತ್ಕೊಂಡು ಆಯ್ ಸಿನಿಮಾ ನೋಡಬೇಡ್ರಿ ಅವ್ರು ಸರಿ ಇಲ್ಲ ಹಂಗೆಲ್ಲ ಮಾತಾಡ್ತಾಯಿದ್ದಾರೆ ಆವತ್ತು ನಾನು ಒಬ್ಬ ಸೀನಿಯರ್ ಡೈರೆಕ್ಟ್ರ್ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಕೇಳಿ ಅವ್ರ ಮೂಲಕ ಸುಮಾರು ಜನಕ್ಕೆ ಫೋನ್ ಮಾಡಿಸಿದ್ದೀನಿ ಯಾರು ಅವತ್ತು ನನ್ನ ಪರ ನಿಲ್ಲೋದಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಮನ್ಸರಿಂದ ಏನು ಯಾರು ಏನಾಗಬೇಕಾಗಿಲ್ಲಲ್ಲ ಸೊ ನಾನು ಇವತ್ತು ನಾನು ಅವ್ರನ್ನ ಯಾರನ್ನೂ ಬ್ಲೇಮ್ ಮಾಡ್ತಾಯಿಲ್ಲ ಸೊ ಐ ಆಮ್ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಯಾರೂ ಬ್ಲೇಮ್ ಮಾಡ್ತಾಯಿಲ್ಲ ಯಾಕೆ ನನಗೆ ಯಾರು ಹೆಲ್ಪ್ ಮಾಡ್ತಾಯಿಲ್ಲ ಅಂತ ಅವತ್ತು ನನಗೆ ಅರ್ಥ ಆಗಿದ್ದೊಂದು ನಮ್ಮ ಕಷ್ಟಕ್ಕೆ ನಾವೊಬ್ಬರೇ ಏನೇ ಕಷ್ಟ ಆಗಲಿ ಏನೇ ಆಗಲಿ ನಾನೊಬ್ಬನೇ ಖುಷಿ ಇರ್ಯಾ ನನ್ನ ಟೀಮ್ಗೆಲ್ಲ ಅನಿಸ್ತೀನಿ ಎಲ್ಲರೂ ನನ್ನ ಯಾವುದೇ ಒಂದು ಫೇಸ್ಬುಕ್ ಪೋಸ್ಟ್ ಹಾಕೋದ್ರು ನನ್ನ ಏನೇನು ಗುಡ್ ನ್ಯೂಸ್ ಇದೆ ನನ್ನ ತಂಡ ಅಂತಲೇ ನಾನು ಬರೆಯೋದು ಇಲ್ ಬಿ ಶೇರ್ ಟು ಎವ್ರಿಬಡಿ ಪ್ರೊಡಕ್ಷನ್ ಹುಡುಗನ ಕಷ್ಟ ಅಂತ ಬಂದಾಗ ನಾನು ಒಬ್ಬನೇ ಹೋಗಿ ನಿಂತ್ಕೊಂತೀನಿ ಯಾರು ಕರೆಯಲ್ಲ ಇದು ನನ್ನ ಥಿಯರಿ ಸಿನಿಮಾ ನೋಡೋರಿಗೆ ಮೂರು ಗಂಟೆಗಳು ನಾವು ತೆರೆ ಮೇಲೆ ಏನು ನೋಡ್ತೀವಿ ಅದು ಸಿನಿಮಾ ಅಷ್ಟೇ ಬಟ್ ಅದೇ ಸಿನಿಮಾ ಒಬ್ಬ ನಿರ್ದೇಶಕನ ಕನಸು ಜೀವನ ಎಲ್ಲ ಆಗಿರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ವಲ್ಲ ಯಾಕೆ ಅನಿಸುತ್ತೆ ಅದು ಅರ್ಥ ಆಗಲೇಬೇಕು ಅಂತೇನಿಲ್ಲ ನಾನು ಹೇಳೋದು ಅಂದರೆ ಈಗ ರೈತ ಎಷ್ಟು ಕಷ್ಟಪಟ್ಟು ಬೆಳೀತಾನಲ್ಲ ಅದು ರೈತನ ಕಷ್ಟ ಅದು ಅವನ ಆಯ್ಕೆ ಇರುತ್ತೋ ಅನಿವಾರ್ಯ ಇರುತ್ತೋ ಅದು ಅವ್ರು ಬಿಟ್ಟಿದ್ದು ಈಗ ಪ್ರತಿಯೊಬ್ಬರ ಕಷ್ಟನೂ ನೀವು ಅರ್ಥ ಮಾಡಿಕೊಂಡು ಅದನ್ನೆಲ್ಲ ನೋಡ್ಕೊತ ಕೂತ್ಕೊಂಡ್ರೆ ನೀವು ಒಂದು ಆಟೋ ತಕ್ಕಾಗಲ್ಲ ಇಲ್ಲಾಂದ್ರೆ ಆಟೋದಲ್ಲಿ 50 ರೂಪಾಯಿ ಇರೋ ಜಾಗದಲ್ಲಿ 500 ರೂಪಾಯಿ ಕೊಡೋಕ್ಕಾಗತ್ತಾ ಈಗ ಆಟೋ ಡ್ರೈವರ್ ಕಷ್ಟ ಅರ್ಥ ಮಾಡಿಕೊಂಡ್ರೆ ಅವ್ನ ಮನೇಲಿ ಎಷ್ಟು ಫೀಸ್ ಕಟ್ಟಕ್ಕಾಗ್ತಾಯಿಲ್ಲ ಅದ್ರದ್ದು ಗ್ಯಾಸ್ ರೇಟ್ ಎಲ್ಲ ಲೆಕ್ಕ ಹಾಕಿದ್ರೆ ಅವ್ನಿಗೆ 50 ರೂಪಾಯಿ ನಿಮ್ಮದು ಚಾರ್ಜಸ್ ಇರುತ್ತೆ ನೀವು 5,000 ರೂಪಾಯಿ ಕೊಡಬೇಕಾದ್ರೆ ಕೊಡೋಕ್ಕಾಗತ್ತಾ ಜಗತ್ತಲ್ಲಿ ಎಲ್ಲರಿಗೂ ಕಷ್ಟ ಇದೆ ಹಂಗೆ ಸಿನಿಮಾದವ್ರಿಗೂ ಕಷ್ಟ ಇದೆ 50 ರೂಪಾಯಿ ಕಲ್ಲು ಹಾಕಬಾರ್ದು ಅಷ್ಟೇ ಅಷ್ಟೇ ಕರೆಕ್ಟ್ ನೀವು 50 ರೂಪಾಯಿ ಕೈಯಲ್ಲಿ ಹಾಕ್ಬೇಡಿ ಅವರು ನಿಯತ್ತ ಕೇಳ್ತಾರೆ 50 ರೂಪಾಯಿ ನಾವು 50 ರೂಪಾಯಿ ಕೊಟ್ಟು ನಮ್ಮ ಕೆಲಸ ನಾವು ಜರ್ನಿ ಮಾಡ್ಕೊಂಡು ಬಂದ್ಬೋಣ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ನನ್ನ ಕಷ್ಟಕ್ಕೆ ಕಲ್ಲು ಹಾಕ್ಬೇಡಿ ನಾತಿ ಚರಮಿ ಥಿಯೇಟ್ರಿಂದ ಒಂದೇ ವಾರಕ್ಕೆ ತೆಗೆದ್ರು ಎಲ್ಲ ಕಡೆಯೂ ಪಾಸಿಟಿವ್ ರಿವ್ಯೂಸ್ ಒಂದು ಪ್ರಿಪೇರ್ ಅಲ್ಲ ಒಂದು ರಿವ್ಯೂ ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಆದರೆ ನಾವು ಎಲ್ಲನೂ ನೆಗೆಟಿವ್ ಒಂದು ನೆಗೆಟಿವ್ ರಿವ್ಯೂಸ್ ಇಲ್ಲ ಎಲ್ಲನೂ 3.5 4 ಸ್ಟಾರ್ ಇದೆ ನೋಡಿದವರೆಲ್ಲನೂ ಅದ್ರ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಒಳ್ಳೆ ಹಾಡುಗಳಿದೆ ಅಂತ ಅದನ್ನು ಒಂದೇ ವಾರಕ್ಕೆ ತೆಗೆದ್ರು ಸಿನಿಮಾ ಒಂದೇ ವಾರ ಕರೆಕ್ಟಾಗಿ ನನಗೆ ಏನು ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ ನೆಕ್ಸ್ಟ್ ಶೋ ಕೊಡಲಿಲ್ಲ ನಮ್ಮ ಪ್ರೊಡ್ಯೂಸರ್ ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ ಥಿಯೇಟರ್ ಬಾಡಿಗೆ ಇನ್ನೊಂದು ವಾರ ಮಾಮೂಲಿ ದುಡ್ಡು ಕಟ್ಟಕ್ಕೆ ಕಷ್ಟ ನಮ್ಮ ಪ್ರೊಡ್ಯೂಸರ್ ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ ಈಸ್ ರೆಡಿ ಟು ಪೇ ಬಟ್ ಥಿಯೇಟರ್ ಕೊಡಲಿಲ್ಲ ಒಂದು ಶೋ ಕೊಡಲಿಲ್ಲ ಕಂಪ್ಲೀಟ್ ಜೀರೋ ನಮ್ಮ ಜೊತೆ ಯಾರೋ ಒಂದು ಸಿನಿಮಾ ರಿಲೀಸ್ ಆಯಿತು ಅದಕ್ಕೆ 25 ದಿವಸ ಹೋಗಿದೆ ಹೆಸರೇ ಗೊತ್ತಿಲ್ಲ ಇವತ್ತಿನವ್ರಿಗೆ ಯಾರಿಗೂ ಪ್ರತಿ ವಾರ ಅವರು ಶೋ ಕಂಟಿನ್ಯೂ ಆಗಿದೆ ಅವ್ರಿಗೆ ಅದಕ್ಕಿಂತ ಕಡೆ ಆಗೋಯ್ತು ನನ್ನ ಸಿನಿಮಾ ಅಂಥ ಟೈಮಲ್ಲಿ ಯಾರೂ ನಿಲ್ಲಿಲ್ಲ ಸೊ ನಾನು ಯಾರು ನಿಲ್ಲಿಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀನಲ್ಲ ಅದ್ರ ಮೇನ್ ಟೈಮ್ ಹೇಳ್ತಾ ಇದ್ದೀನಿ ಯಾರು ನಿಲ್ಲೋದು ಬೇಡ ಅವ್ರ ಕಷ್ಟ ಅವರೇ ನನ್ನ ಕಷ್ಟ ನಾನೇ ಆಯಿತು ನನಗೆ ಅವತ್ತು ನನಗೆ ಸಿನಿಮಾ ಓಡಲಿಲ್ಲ ನನ್ನ ಕೆಲಸ ಅಂತೂ ಕಿತ್ಕೊಳ್ಳೋಕ್ಕಾಗಲ್ವಾ ನನ್ನ ನಾಲೆಡ್ಜ್ ಕಿತ್ಕೊಳ್ಳೋಕ್ಕಾಗಲ್ವಾ ಒಂದು ಸಿನಿಮಾನಷ್ಟೇ ತಾನೇ ಸ್ಟಾಪ್ ಮಾಡೋಕ್ಕಾಗಿದ್ದು ಅವತ್ತು ನಾಟಿ ಚರಾಮಿ ಒಂದು ವಾರ ಸ್ಟಾಪ್ ಮಾಡಿದ್ರೆ ಅಷ್ಟು 75 ದಿವಸ ಹೊರಡ್ತು ಮನ್ಸೋರನೇ ಮಾಡಿ ಸಿನಿಮಾ ಅಲ್ಲಿ ಆಗಿದ್ದನ್ನು ಕೆಲಸ ಮಾಡಿದೆ ನನಗಿಲ್ಲಿ ಕೋರ್ಟ್ ಕೇಸು ಓಡಾಡಬೇಕಾಗಿತ್ತು ಆ ಕೋರ್ಟ್ ಕೇಸು ಓಡಾಡಿಕೊಂಡು ನಮ್ಮ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು ಒಂದ್ಸರಿ ನೀವು ಏನು ಬೇಕಾದ್ರೂ ಮಾಡಿ ಅಂತ ಮಾಡಿದೆ ಸಿನಿಮಾ ಆ್ಯಕ್ಟ್ರು ಅದು ಏನು ಅಲ್ಲ ಅವರು 4 ಜನ ಇಟ್ಕೊಂಡು ಸಿನಿಮಾ ಮಾಡಿದ್ದು ಶ್ರುತಿ ಹರಿಹರನು ಸಂಚಾರಿ ವಿಜಯ್ ಶರಣ್ಯ ಗೋಪಾಲ್ ದೇಶಪಾಂಡೆ ಬಾಲಾಜಿ ಮನೋಹರ ಒಂದು 5 ಜನ ಬಟ್ ಆ್ಯಕ್ಟಲ್ಲಿ 35 ಜನ ಆರ್ಟಿಸ್ಟ್ ಅವರು ಟೋಟಲ್ 52 52 52 ಜನ ಡೈಲಾಗ್ ಆರ್ಟಿಸ್ಟು ಅಷ್ಟು ಜನ ಹಾಕ್ಕೊಂಡು ಸಿನಿಮಾ ಮಾಡಿದೆ
ನಾತಿ ಚರಾಮಿ ಒಂದು ವಾರಕ್ಕೆ ಥಿಯೇಟರ್ ಇಂದ ತೆಗೆದಿದ್ದು ಮತ್ತೆ ಅದರ ವಿರುದ್ಧದ ಕೇಸ್ ಇದೆಲ್ಲವೂ ಕೂಡ ಮತ್ತೆ ನಿಮಗೆ ಆಕ್ಟ್ ಶುರು ಮಾಡಕ್ಕೆ ಲೇಟ್ ಮಾಡ್ತಾ ಆ ಗ್ಯಾಪ್ ಇಲ್ಲ 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 ನನಗೆ 2018 ಅಲ್ಲಿ ಇದು ಇದಾಗಿತ್ತು 2019 ಆಗಸ್ಟ್ ಗೆ ನನ್ನ ಸಿನಿಮಾ ಆಕ್ಟ್ ಶುರುವಾಯಿತು 3 ಮಂತ್ಸ್ ಟೈಮ್ ತಗೊಂಡೆ ಫಸ್ಟ್ ಜನವರಿ ಡಿಸೆಂಬರ್ 28 ರಿಲೀಸ್ ಆಗಿದ್ದು ಏನು ನಾತಿ ಚರಾಮಿ ಸೊ ಜನವರಿ 5ನೇ ತಾರೀಕಿನ ತೆಗೆದ್ರು ಅದಾದಮೇಲೆ ಒಂದು ತಿಂಗಳು ಗ್ಯಾಪ್ ತಗೊಂಡೆ ಏನು ಮಾಡೋದು ಮುಂದೆ ಏನು ಮಾಡೋದು ಅಂತ ಹೊಸ ಕಥೆಗಳು ಯೋಚನೆ ಮಾಡ್ತಾ ಇದ್ದೆ ದಯಾನಂದ ಜೊತೆ ಕೂತ್ಕೊಂಡು ಇನ್ನೊಂದು ಯಾವುದೋ ಒಂದು ಕತೆ ಮಾಡಿದ್ವಿ ಓಡಾಡಿದ್ವಿ ಅದು ವರ್ಕೌಟ್ ಆಗ್ತಾ ಇರಲಿಲ್ಲ ಅದಾದಮೇಲೆ ಆ್ಯಕ್ಟ್ ಆಗಿ ಬಂತು ಏಪ್ರಿಲಲ್ಲಿ ಮೇಲೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದ್ವಿ ಜೂನ್ ಜುಲೈಯಲ್ಲಿ ಸ್ಕ್ರಿಪ್ಟ್ ಅಲ್ಲಿ ರೆಡಿ ಮಾಡ್ಕೊಂಡು ಆಗಸ್ಟ್ ಮುಹೂರ್ತ ಮಾಡ್ಕೊಂಡು ಸೆಪ್ಟೆಂಬರ್ ಎಂಡ್ಗೆ ಶೂಟಿಂಗ್ ಮುಗಿಸಾಬಿಟ್ಟೆ ಆಗಸ್ಟ್ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ನಂದು ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಪ್ಯಾಕಪ್ ಅದಾದಮೇಲೆ ಅಕ್ಟೋಬರ್ ಎಂಡಿಗೆ ಇನ್ನೊಂದು ವಾರ ಶೂಟ್ ಮಾಡಿ ಕಂಪ್ಲೀಟ್ ಆಕ್ಯುಪೇಷನ್ ಮುಗಿಸಿದ್ವಿ ನವೆಂಬರಲ್ಲಿ ಸಾಂಗ್ ಶೂಟ್ ಮಾಡಿದ್ವಿ ರೆಡಿಯಾಗಿ ಡಿಸೆಂಬರ್ ಸಂಸಾರೇ ಆಯಿತು ಪ್ರತಿಭೆ ಅನ್ನೋದಿದ್ರೆ ಯಾರು ಯಾರನ್ನೋ ತಡೆಯೋದಕ್ಕಾಗಲ್ಲ ಡಿಸೆಂಬರ್ ಅಲ್ಲ ಸಾರಿ ಅದು ನೆಕ್ಸ್ಟ್ ಲಾಕ್ಡೌನ್ ಆದಮೇಲೆ ಸಂಸಾರ ನೆಕ್ಸ್ಟ್ 2020ಯಲ್ಲಿ ಸಂಸಾರ ಆಯಿತು ಸೊ ಲಾಕ್ಡೌನ್ ಇಲ್ಲ ಇನ್ನೂ ಬೇಗನೆ ಆಗ್ತಾ ಇತ್ತು ಬಿಕಾಸ್ ಆಫ್ ಲಾಕ್ಡೌನ್ ಒಂಚೂರು ಡಿಲೇ ಆಯಿತು ಸೊ ನಂಗೆ ಖಾಲಿ ಕೂತಿಲ್ಲ ಇವತ್ತು ನನಗೆ ನನ್ನ ನಾತಿಚರಣ ಸಿನಿಮಾಗೆ ಸಮಸ್ಯೆ ಮಾಡಿದ್ರು ಮನ್ಸಾರ ತಲೆಯಲ್ಲಿರೋ ಥಾಟ್ಸ್ಗಂತೂ ಅವರು ಸಮಸ್ಯೆ ಮಾಡೋಕ್ಕಾಗಲ್ಲ ಮನ್ಸಾರಲ್ಲಿರೋ ಒಂದು ಹಠ ಏನೋ ಒಂದು ಮಾಡಲೇಬೇಕು ಅಂತ ಬಂದು ಕೂತಿದ್ದೀನಲ್ಲ ಇಲ್ಲಿ ಏನೋ ಒಂದು ಹೆಸರು ಮಾಡಲೇಬೇಕು ಅಂದ್ರೆ ಇನ್ನೊಂದು ಪಾಸಿಟಿವ್ ಅಲ್ಲೇ ನಾನು ವಿವಾದಗಳನ್ನ ತಲೆ ಮೇಲೆ ಹಾಕ್ಕೊಳ್ಳಲ್ಲ ವಿವಾದ ನಂಗೆ ಬೇಡ ನೆಗೆಟಿವ್ ಪಬ್ಲಿಸಿಟಿ ಮಾಡೋಕ್ಕೋಗಲ್ಲ ಹೇಳ್ತಾರೆ ನೆಗೆಟಿವ್ ಪಬ್ಲಿಸಿಟಿ ಮಾಡ್ಕೋ ಅದು ವರ್ಕೌಟ್ ಆಗ ನಂಗೆ ಬೇಡ ನಾನು ಪಾಸಿಟಿವ್ ಆಗಿ ಹೇಳ್ತೀನಿ ಬಿ ಪಾಸಿಟಿವ್ ಮಾಡಿದಂಥದ್ದು ಮೂರು ಸಿನಿಮಾಗಳು ಬಟ್ ನಿಮ್ಮ ಹೆಸರು ಇವತ್ತು ಬಹಳ ದೊಡ್ಡದಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ಚಿರಪರಿಚಿತ ಹೆಸರು ಮನ್ಸೂರೆ ಎಲ್ಲೋ ಒಂದ್ ಕಡೆ ಒಂದು 10 ಸಿನಿಮಾ ಮಾಡಿದ್ರು ಯಾರಪ್ಪ ಈ ಡೈರೆಕ್ಟರ್ ಅಂತ ಗೊತ್ತೇ ಇರೋದಿಲ್ಲ ಒಬ್ಬ ಹೀರೋ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಇದ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆ ನಿಂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂಥದ್ರಲ್ಲಿ ನೀವು ಮೂರು ಸಿನಿಮಾಗಳಲ್ಲಿ ಇಷ್ಟು ಹೆಸರು ಮಾಡಿರೋದು ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿರೋದು ಅದಷ್ಟು ಪ್ರಶಸ್ತಿಗಳನ್ನ ಕನ್ನಡ ಚಿತ್ರರಂಗಕ್ಕೆ ತಂದು ಕೊಟ್ಟಿರೋದು ನಿಮ್ಮ ಜರ್ನಿನೇ ನೋಡಿದ್ರೆ ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ ಪರ್ಸನಲ್ ಖುಷಿ ಇದೆ ಬಟ್ ಈ ಥರ ಜರ್ನಿ ಯಾರಿಗೂ ಬೇಡ ಅನ್ಸುತ್ತೆ ಪರ್ಸ್ನಲ್ ಫೀಲಿಂಗ್ ಯಾಕಂತಾರೆ ಅದು ಆ ಜರ್ನಿ ಎಷ್ಟು ಖುಷಿ ಕೊಟ್ಟಿದೆಯೋ ಅಷ್ಟೇ ಪ್ರೆಜರು ನೋವು ಆರೋಗ್ಯ ಹೆಲ್ತ್ ಇಶ್ಯೂಸ್ ಎಲ್ಲ ಕೊಟ್ಬಿಟ್ಟಿದೆ ಸೊ ಇಷ್ಟು ಪ್ರೆಜರಲ್ಲಿ ಯಾರು ಕೆಲಸ ಮಾಡೋದು ಬೇಡ ಅನ್ನೋ ಅನಿಸ್ಬಿಡುತ್ತೆ ಪಾಪ ಅನಿಸ್ಬಿಡುತ್ತೆ ಬೇರೆ ಅನ್ಕೊಂಡ್ರೆ ಅಷ್ಟು ಈಸಿ ಇರಲಿಲ್ಲ ಇದು ಯಾಕಂದರೆ ನಿಮಗೆ ಫಸ್ಟ್ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಇದೆ ಗೊತ್ತಾ ಅದೇ ಎಷ್ಟು ದೊಡ್ಡ ಕ್ವಶನ್ ಗೊತ್ತಾ ಅದು ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಆಗಿತ್ತು ಅಂತಂದರೆ ಯಾರಿವನು ಯಾರಿವನು ಯಾರಿಗಾನು ಅಸೋಸಿಯೇಟಾಗಿ ಕೆಲಸ ಮಾಡಿಲ್ಲ ಯಾರು ಅಸ್ಟೆಂಟಾಗಿ ಕೆಲಸ ಮಾಡಿಲ್ಲ ಯಾವ ಗುಂಪುಗಾರಿಕೆಯಲ್ಲಿ ಯಾರ ಗುಂಪು ಜೊತೆಗೆ ಗುರುತಿಸ್ಕೊಂಡಿಲ್ಲ ಯಾರು ಯಾರಿವನು ಎಲ್ಲಿಂದ ಬಂದ ಫಸ್ಟ್ ಆಫ್ ಆಲ್ ರೆಗ್ಯುಲರ್ ಸಿನಿಮಾ ಯೂನಿಯನ್ ಮೆಂಬರ್ ಅಲ್ಲ ಸಿನಿಮಾ ಯೂನಿಯನಲ್ಲಿ ಕಾಣಿಸ್ಕೊಂಡಿಲ್ಲ ಸಿನಿಮಾ ಮೇಕಿಂಗಲ್ಲಿ ಕಾಣಿಸ್ಕೊಂಡಿಲ್ಲ ಎಲ್ಲೋ ಆಡಿಗಳು ಮಾಡ್ಕೊತಾ ಇದ್ದವನು ರಾತ್ರಿ ನ್ಯಾಷನಲ್ ಅವಾರ್ಡ್ ಅದು ಮೊದಲನೇ ಸಿನಿಮಾಗೆ ಅದು ಮತ್ತೆ ನೆಕ್ಸ್ಟ್ ಸ್ಟೇಟ್ ಅವಾರ್ಡು ಅದು ಗೋಲ್ಡ್ ಮೆಡಲು ಯಾರಿವನು ಈ ಥರದ ಕ್ವಶನ್ಗಳ ಮಧ್ಯೆ ನೀವು ಬದುಕೋದಿದೆಯಲ್ಲ ನಿಮ್ಗೆ ಸುತ್ತಮುತ್ತ ಹೋದ್ರೆ ಎಲ್ಲೂ ಏನು ರತ್ನಗಮಳಿ ಇರೋದೇ ಇಲ್ಲ ಕ್ವಶನ್ಸೇ ಇರುತ್ತೆ ಆ ಕ್ವಶನ್ಗಳ ಮಧ್ಯೆ ಐ ಫೀಲ್ ಹ್ಯಾಪಿ ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇಂಪಾರ್ಟೆಂಟಾಗಿ ಎರಡು ಥರ ಜನಕ್ಕೆ ಒಂದು ನನ್ನ ಟೀಮ್ಗೆ ಇನ್ನೊಂದು ನನ್ನ ಒಂದು ಸರ್ಕಲ್ ಇದೆ ಒಂದು ಚಿಕ್ಕ ಸರ್ಕಲ್ ನನ್ನ ಎಲ್ಲ ಸರಿ ತಪ್ಪುಗಳನ್ನ ತಿದ್ದಿ ನನ್ನನ್ನು ಬ್ಯಾಕಪ್ಪಲ್ಲಿ ನನ್ನ ಕಾಪಾಡ್ಕೊಂಡು ಬರ್ತಾಯಿರೋರು ಅವರೇನು ಸಿನಿಮಾದವ್ರು ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್ ಒಬ್ಬರು ಜರ್ನಲಿಸ್ಟು ಇನ್ನೊಬ್ಬರು ಪ್ರೊಫೆಸರು ಇನ್ನೊಬ್ಬರು ಐ ಟಿಯಲ್ಲಿ ಕೆಲಸ ಮಾಡ್ತಾರೆ ಈ ಥರ ಅವ್ರು ನನ್ನ ಕಾಪಾಡೋರು ಏನೇ ಇದ್ರು ನನಗೆ ಕರೆಕ್ಟಾಗಿ ರೈಟ್ ಟೈಮ್ ರೈಟ್ ಡಿಸಿಷನ್ಗೆ ಸಜೆಸ್ಟ್ ಮಾಡೋರು ಸಿನಿಮಾ ಟೀಮ್ ಈಗ ನನಗೆ ಫಸ್ಟ್ ಇದಕ್ಕೆ ನಮ್ಮ ಕತೆ ಬರ್ಕೊಟ್ಟ ಅನಿಲ್ ಕುಮಾರ್ ಆಗ್ಬೋದು ಸೆಕೆಂಡ್ ಟೈಮು ಸಂಧ್ಯಾರಾಣಿ ಮೇಡಮ್ಮು ಮೂರು ಇದಕ್ಕೆ ದಯಾನಂದು ವೀರು ಸೊ ಇವರು ಅವರು ನನ್ನ ಕನಸು ಏನಿರುತ್ತೆ ಎಲ್ಲರಿಗೂ ಕನಸಿರುತ್ತೆ ಅದನ್ನ ರೈಟ್ ಚಾನಲಲ್ಲಿ ಫಿಟ್ ಮಾಡಿಕೊಡೋರು ಇರ್ತಾರಲ್ಲ ಅವರಿಂದಾಗಿ ನನಗೆ ಎಲ್ಲ ಹೆಸರು ಬರ್ತಾಯಿದೆ ಇನ್ನು ಜೊತೆಗೆ ಇನ್ನೊಬ್ಬ ಅದು ಡಿಫಾಲ್ಟ್ ಒಬ್ಬ ಇದ್ದೇ ಇದು ಸಂಚಾರಿ ವಿಜಯ್ ದೈಹಿಕವಾಗಿಲ್ಲ ಅಂದರು ಆ ಮೂರು ಸಿನಿಮಾ ಆ್ಯಂಡ್ ನೆಕ್ಸ್ಟ್ ಇದರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಜೊತೆ ಜರ್ನಿ ಇದ್ದೇ ಇರುತ್ತೆ
ಎಲ್ಲಿವರೆಗೂ ಮನ್ಸಾರ್ ಏನೋ ಹೆಸರು ಸಿನಿಮಾ ರಂಗದಲ್ಲಿರುತ್ತೋ ಅಲ್ಲಿವರೆಗೂ ಆ ವಿಜಯನ ಹೆಸರು ಜೊತೆಲೇ ಇರಬೇಕದು ಸಂಚಾರವೇ ಇದ್ದೇ ಇರುತ್ತೆ ಯಾಕಂತಂದರೆ ಮನ್ಸೋರೇನ ಡೈರೆಕ್ಟರ್ ಮಾಡ್ತಿದ್ದವರೇ ಅವರು ಮನ್ಸೋರೆ ಕೈಲಿ ಇದು ಮಾಡೋಕ್ಕಾಗತ್ತೆ ಅಂತ ಧೈರ್ಯ ತುಂಬೋದವರು ನೆಕ್ಸ್ಟ್ ಏನೋ ಮಾಡೋಕ್ಕೆ ಹೋದ್ರೂ ಅಯ್ಯೋ ನನ್ನ ಹತ್ರ ಹೇಳಲ್ಲ ಏ ನನ್ನ ಹತ್ರ ಬರೀ ಕಾಮಿಡಿ ಮಾಡೋದು ನಾನು ರೇಗಿಸೋದು ಗೋಳೆ ಕೊಡೋದ್ರೆ ಬಟ್ ನನ್ನ ಸುತ್ತಮುತ್ತ ಎಲ್ಲರ ಹತ್ರನೂ ನನ್ನ ಬಗ್ಗೆ ಮಾತಾಡಬೇಕಾಗಿರೋದಕ್ಕಿಂತ ಎರಡು ಮಾತು ಜಾಸ್ತಿನೇ ಮಾತಾಡಿರ್ತಾರೆ ಅವ್ರು ಹೋದ್ಮೇಲೆ ಇಂಟರ್ವ್ಯೂಗಳು ನೋಡ್ತಾ ಇದ್ರೆ ಬರೀ ನನ್ನ ಬಗ್ಗೆನೇ ಮಾತಾಡೋರು ಪುಣ್ಯಾತ್ಮ ಯಾವ ಇಂಟರ್ವ್ಯೂ ತೆಗೆದ್ರೆ ನನ್ನ ಬಗ್ಗೆನೇ ಮಾತಾಡಿದ್ದಾರೆ ಸೊ ನಿಮ್ಮ ಸುತ್ತಮುತ್ತ ಇರೋ ನಂಬಿಕೆ ಇದೆಯಲ್ಲ ನಂಬಿಕೆ ಇಂಪಾರ್ಟೆಂಟ್ ಮುಂದಿನ ದಿನಗಳಲ್ಲೂ ಅದು ಪರ್ಸ್ನಲ್ ಲೈಫ್ ಆಗಲಿ ಪ್ರೊಫೆಷ್ನಲ್ ಲೈಫ್ ಆಗಲಿ ಸಿನಿಮಾ ಆಗಲಿ ಯಾವುದೋ ಒಂದು ರೂಪದಲ್ಲಿ ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ ಸಂಚಾರಿ ವಿಜಯ್ ನೀವು ಹೇಳ್ದಾಗೆ ಮನ್ಸೋರೆ ಅನ್ನೋ ಹೆಸರು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಂಚಾರಿ ವಿಜಯ್ ಅನ್ನೋ ಹೆಸರು ಕೂಡ ಇರುತ್ತೆ ಖಂಡಿತ ಸೊ ಮೂರು ಸಿನಿಮಾದಲ್ಲ ಇಷ್ಟು ಹೆಸರು ಬಂದಿದೆ ಅಂತಂದರೆ ಅದಕ್ಕೆ ನನ್ನ ಒಬ್ಬನ ಜನ ಅನ್ನೋದಕ್ಕಿಂತ ನನ್ನ ಸುತ್ತಮುತ್ತ ಇರೋರು ನನ್ನನ್ನು ಮೋಟಿವ್ ಮಾಡಿರೋದು ಮತ್ತು ನಿಮ್ಮ ಮೇಲೆ ಇಡೋ ನಂಬಿಕೆ ಮತ್ತು ನಿಮ್ಮನ್ನು ರೈಟ್ ಚಾನಲಲ್ಲಿ ಕಳಿಸೋದು ನಿನ್ನ ದಾರಿ ತಬ್ಬೋದಾಗಿತ್ತು ಅರಿವಿಗೆ ನೆಕ್ಸ್ಟ್ ಮಾಡಿ ಬಂದ ತಕ್ಷಣ ಪಟ್ ಅಂತ ಅದೇ ಥರ ಸಿನಿಮಾಗಳು ಮಾಡಿ ಮಾಡ್ಬೋದಾಗಿತ್ತು ನತಿ ಚರಣೆ ಆದಮೇಲೆ ನಾನು ಅದೇ ಥರದ್ದು ಕಥೆಗಳು ಆಯ್ಕೆ ಮಾಡ್ಕೋಬೋದಾಗಿತ್ತು ಈಗ ಆ್ಯಕ್ಟರ್ ಮೇಲೆ ಅದೇ ಥರ ಕಥೆಗಳು ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಜನರ್ ಚೇಂಜ್ ಮಾಡ್ತೀನಿ ಸಬ್ಜೆಕ್ಟ್ ಚೇಂಜ್ ಮಾಡ್ತೀನಿ ನನ್ನ ನನಗೇನು ಖುಷಿ ಕೊಡುತ್ತೋ ಅದನ್ನು ಕಟ್ ಮಾಡಿಬಿಟ್ಟು ನನ್ನ ಕ್ವಶನ್ಸ್ನ ಹುಡ್ಕೊಂಡು ಹೋಗ್ತೀನಿ ಅದು ಡಿಫಾಲ್ಟು ಒಳಗಡೆ ಇದ್ಬಿಟ್ಟಿದೆ ಈಗ ಆ್ಯಕ್ಟ್ ಆದಮೇಲೆ ನನಗೆ ಹಬ್ಬಕ್ಕೆ ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಆಲ್ಮೋಸ್ಟ್ ಒಂದು ಸ್ಟೇಜಿಗೆ ತಂದಿದ್ದೀನಿ ಮೀನ್ ಟೈಮಲ್ಲಿ ಒಂದು ಪೊಲಿಟಿಕಲ್ ಸಿನಿಮಾ ಮಾಡ್ತಾಯಿದ್ದೀನಿ ನಾನು ಜಾನರ್ ಚೇಂಜ್ ಮಾಡ್ತೀನಿ ನನಗೆ ಬೇಡ ನನಗೆ ಬರ್ಡನ್ನು ನನಗೆ ಖುಷಿ ಕೊಡುತ್ತೆ ಗೊತ್ತಾ ಓಕೆ ಇದಾಯ್ತಾ ಇದು ಖುಷಿ ಕೊಡುತ್ತೆ ಅದೇನಾದರೂ ಪ್ರಾಬ್ಲಮ್ ಆಗಿ ಸೋತೋಗ್ಬಿಟ್ಟಿದ್ರೆ ಮತ್ತೆ ನಾನು ರಿಪೀಟ್ ಅದಕ್ಕೆ ಹೋಗ್ತೀನಿ ಯಾಕೆ ಸೋತಾಗಿದೆ ಅಂತ ಅಲ್ಲಿ ಕ್ವಶನ್ ಹುಡುಕ್ತೀನಿ ಅಸ್ ಓಕೆ ಹೆಸರು ಬಂತಾ ಓಕೆ ಇವ ಈ ಫಾರ್ಮೆಟ್ ಹಿಂಗೆ ಹೆಸರು ಬರ್ತಾ ಬೇಡ ಇನ್ನೇನಾದ್ರು ಹುಡ್ಕೋಣ ಹುಡುಕಾಟ ಇರಬೇಕು ಆ ಹುಡುಕಾಟ ನನಗೆ ಜೀವಂತವಾಗಿ ಇಟ್ಟಿದೆ ನೀವು ಅವಾಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರೆ ನನಗೆ ಸಿನಿಮಾ ಇಂಡಸ್ಟ್ರಿ ತಾಳ್ಮೆ ಕಲಿಸಿದೆ ಅಂತ ಈ ಜರ್ನಿಯಲ್ಲಿ ಸಂಚಾರಿ ವಿಜಯ್ ಅವರಿಂದ ಏನು ಕಲ್ತ್ರಿ ಪ್ರೀತಿಸೋದು ವಿನಾಕಾರಣ ಕಾರಣನೇ ಇಲ್ದಿರ ಯಾರಾದರೂ ಪ್ರೀತಿಸೋದನ್ನು ವಿಜಯನೇ ಕಲಿಬೇಕು ಎಲ್ಲರಿಗೂ ಒಂದು ಕಾರಣ ಇರುತ್ತೆ ಅದೇನು ಪ್ರೊಫೆಷ್ನಲ್ ಆಗೋದು ಪರ್ಸನಲ್ ಆಗೋದು ಏನೂ ಕಾರಣ ಇಲ್ದಿರ ಮಕ್ಕಳಾಗೋದು ಮಗುವಿನ ಥರ ಯಾರಾದರೂ ಪ್ರೀತಿ ಮಾಡೋದು ವಿಜಯ್ ಅವ್ರು ಇಲ್ಲದೆ ಇರೋದು ಏನೋ ಒಂದು ಶಕ್ತಿ ಇಲ್ಲ ನನ್ನ ಜೊತೆ ಅದರಿಂದ ನಾನು ಕುಗ್ಗಿದ್ದೀನಿ ಅಂತ ಅನ್ಸುತ್ತಾ ನಾನಿನ್ನೂ ಯೋಚನೆ ಮಾಡಿಲ್ಲ ನನಗಿನ್ನೂ ವಿಜಯ್ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ ಫೋನ್ ಮಾಡಿಲ್ಲ ಅಷ್ಟೇ ಎರಡು ತಿಂಗಳಿಂದ ಫೋನ್ ಮಾಡಿಲ್ಲ ಎರಡೂವರೆ ತಿಂಗಳಾಯ್ತು ನನಗೆ ಫೋನ್ ಮಾಡಿಲ್ಲ ಅಷ್ಟೇ ನನಗೆ ಇನ್ನೂ ವಿಜಯ್ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ ಎರಡು ದಿವಸ ಮೂರು ದಿವಸಕ್ಕೆ ಒಂದ್ಸಲ ಫೋನ್ ಮಾಡೋರು ನಂಗೆ ಫೋನ್ ಮಾಡಿಲ್ಲ ನಾ ಏನು ಸಮಯ ದೊಡ್ಡವರಾಗ್ಬಿಟ್ರಿ ಫೋನ್ ಮಾಡಿಲ್ಲ ಕಾಯ್ತಾ ಇದ್ದೀನಿ ಫೋನ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಐ ಆಮ್ ವೇಟಿಂಗ್ ಕೋಪ ಮಾಡ್ಕೊಂಡಿರ್ತಾರೆ ಫೋನ್ ಬರುತ್ತೆ ಈ ವೇದಿಕೆಯಲ್ಲಿ ಒಂದಷ್ಟು ಅವ್ರ ಒಂದು ಸಾವು ಸಾಕಷ್ಟು ಅಂತಕಂತಗಳಲ್ಲಿ ಉಳಿದಿದೆ ಸುಮಾರು ವಿಚಾರ ಏನಾದ್ರು ಕ್ಲಾರಿಫಿಕೇಶನ್ ಏನಾದರೂ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಬಿಡಿ ವಿಜಯ್ ಏನು ನಂಗೆ ಗೊತ್ತು ಇವೇನು ಗೊತ್ತಾಗುತ್ತಿಲ್ಲ ನಿಮಗೆ ಆಕ್ಸಿಡೆಂಟ್ ಆದಾಗ ಅಜಯ್ ತಮ್ಮ ಫೋನ್ ಮಾಡಿದ್ದು ನನಗೆ ಮಿಡ್ ನೈಟ್ ಇಂದ ಹಿಡಿದು ಅಲ್ಲಿ ನನ್ನ ಜರ್ನಿ ನಾನೇ ಇದ್ದೆ ನಾನು ಹೇಳೋದು ಅವಶ್ಯಕತೆ ಇಲ್ಲ ಏನಾಗಿದೆ ಏನು ಅಂತ ಅಂತಕಂತಗಳ ಬಗ್ಗೆ ಯಾರಿಗೇನು ಚಪಲ ಇದೆ ಏನು ತೀಟೆ ಇದೆ ಮಾತಾಡ್ಕೊತಾರೆ ಮಾತಾಡ್ಕೊಳ್ಳಿ ಬಟ್ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಯಾರ್ಯಾರು ವಿಜಯ್ ಬಗ್ಗೆ ಏನೇನೆಲ್ಲ ಪ್ರಚಾರ ತಗೊಳ್ಳೋಕೆ ಟ್ರೈ ಮಾಡ್ತಾಯಿದ್ದಾರೆ ಎಲ್ಲನೂ ನೋಡ್ತಾಯಿದ್ದೀನಿ ನಾನು ಅದ್ರ ಬಗ್ಗೆ
ಇವತ್ತು ಮಾತಾಡಲ್ಲ ನನ್ನ ಆಕ್ಚುಲಿ ನಾನು ವಿಜಯವ್ರು ಬದುಕಿರೋಷ್ಟು ದಿನ ವಿಜಯವರು ವಿಜಯ್ ಸರ್ ಅಂತಲೇ ಮಾತಾಡ್ತಾ ಇದ್ದೆ ಅದಾದಮೇಲೆ ನನಗೆ ಅವ್ರನ್ನ ವಿಜಯ್ ಅಂತ ವಿಜಯ್ ಅಂತಲೇ ಕರೆಯೋಕ್ಕೆ ಶುರು ಮಾಡಿಬಿಡಿ ಅವರ ಘನತೆಗೆ ಅವರ ಜರ್ನಿಗೆ ಅವರ ಹೆಸರಿಗೆ ಏನಾದರೂ ಯಾರಾದರೂ ಮುಕ್ಕದ ಥರ ಟ್ರೈ ಮಾಡಿದ್ರೆ ಅವ್ರು ಸುಮ್ಮನೆ ಬಿಡಲ್ಲ ಅವರ ತೆವಲುಗಳಿಗೆ ಅವರ ತೀಟೆಗಳಿಗೆ ವಿಜಯ ಹೆಸರನ್ನು ಬಳಸ್ಕೊಂಡ್ರೆ ಸುಮ್ಮನೆ ಬಿಡಲ್ಲ ಅದು ಬಿಟ್ಟು ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಅವ್ರ ಪರ್ಸ್ನಲ್ ಲೈಫ್ ಟಚ್ ಮಾಡೋದು ಒಬ್ಬ ವ್ಯಕ್ತಿ ನಿಂದೆ ನಿದ್ದೆ ಮಾಡ್ತಾ ಇದ್ದಾರೆ ನಿಮಗೆ ಈ ಟೈಮಲ್ಲೂ ಅವರು ಆ ಸಾವನ್ ಇಟ್ಕೊಂಡು ಪ್ರಚಾರ ತಗೊಳ್ಬೇಕಾ ಅವ್ರ ಪರ್ಸ್ನಲ್ ಲೈಫ್ ಇಟ್ಕೊಂಡು ನಿಮಗೆ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತೀರಾ ಮನುಷ್ಯತ್ವ ಇಲ್ಲ ನಿಮಗೆ ಅವ್ರಿಗೂ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರೇನು ಮನುಷ್ಯರಲ್ಲ ಅನಿಸ್ತಾ ನನಗೆ ಈಗ ಎಷ್ಟು ಕೆಟ್ಟವನಾದರೂ ಸತ್ತೋದ್ರೆ ಅವ್ರ ಬಗ್ಗೆ ನಾನು ಒಳ್ಳೆ ಮಾತೇ ಮಾತಾಡ್ತಾರೆ ಅದೇ ನಾವು ಎಸ್ಪೆಷಲಿ ಒಂದು ನಮ್ಮ ಈ ಇಂಡಿಯನ್ ಇದರಲ್ಲಿ ಒಂದು ಅದು ಗೊತ್ತೋ ಗೊತ್ತಿಲ್ಲದ ಅಂತ ಬೆಳೆದಿರೋ ಒಂದು ಪದ್ಧತಿ ಅದು ಹೌದು ಅಷ್ಟರ ಮಟ್ಟಿಗೆ ಒಂದು ವ್ಯಕ್ತಿಗೆ ನಾವು ಬೆಲೆ ಕೊಡೋವಾಗ ಅವ್ರು ಹೋದ್ಮೇಲೆ ಅವನ್ನ ಶಾಂತಿಯಾಗಿ ಬಿಟ್ಬಿಡ್ಬೇಕು ಅವ್ರ ಬಗ್ಗೆ ನನಗೆ ಅದು ಗೊತ್ತು ನಿಮ್ಗೆ ಇದು ಗೊತ್ತು ಅವ್ರ ಫ್ಯಾಮಿಲಿಗೆ ಮಂಗಳಾ ಮೇಡಮ್ಗೆ ನನಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ನೀವು ಅವ್ರ ಜೊತೆ ಕೂತಿರ್ಬೋದು ಊಟ ಮಾಡಿದ್ರೆ ಏನೇ ಮಾಡಿರ್ಬೋದು ನಮ್ಮ ಅವ್ರ ಫ್ಯಾಮಿಲಿ ಮಂಗಳಾ ಮೇಡಮ್ ನನಗೆ ಗೊತ್ತಿರೋಷ್ಟು ಡೀಟೇಲ್ ಯಾರಿಗೂ ಗೊತ್ತಿಲ್ಲ ನಮ್ಗೆ ಅದನ್ನು ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲ್ ವಿಜಯ್ ಸಾಧನೆಗಳ ಬಗ್ಗೆ ಹೇಳ್ತೀನಿ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಹೇಳ್ತೀನಿ ಅವರು ಹರಿವು ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಾತಿ ಚರಮ ಏನು ಕಷ್ಟಪಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಅವರು ಜರ್ನಿಯಲ್ಲಿ ಏನು ಕಷ್ಟಪಟ್ಟಿದ್ದಾರೆ ಮಾತಾಡೋಣ ಸಿನಿಮಾ ಬಗ್ಗೆ ಮಾತಾಡೋಣ ರೈಟ್ ಕ್ವಶನ್ ನಾನು ಒಂದು ಮಾತಾಡುತ್ತೀನಿ ಎಲ್ಲರ ಬಗ್ಗೆನೂ ಮೊನ್ನೆ ಒಂದು ಕ್ವಶನ್ ನಾನು ತುಂಬ ದಿನದಿಂದ ಹೇಳೋ ಕ್ವಶನ್ಗಳು ಎಲ್ಲ ಅವ್ರ ಪರ್ಸನಲ್ ಬಗ್ಗೆ ಮಾತಾಡಿದ್ರು ಅವ್ರ ಸಿನಿಮಾನ ಒಂದು ಆರ್ಟಿಕ್ಯುಲೇಟಾಗಿ ಮಾತಾಡಿದವ್ರು ಎಷ್ಟು ಜನ ಇದ್ದಾರೆ ಒಳ್ಳೆ ನಟ ಪ್ರತಿಭಾ ನಟ ಅಂತೆಲ್ಲ ಮಾತಾಡಿ ಒಂದು ವರ್ಡಾಗಿ ಬಿಟ್ಬಿಡ್ತಾರೆ ಅವನೆಲ್ಲ ಅವಳ ಬಗ್ಗೆ ಒಂದಷ್ಟು ಚರ್ಚೆಗಳಾಗಿದೆ ಅದು ಬಿಟ್ಟು ಅವ್ರದ್ದು ಒಳ್ಳೆ ಸಿನಿಮಾ ಮಾಡಲೇ ಇಲ್ವಾ ಸಿನಿಮಾದಲ್ಲಿರೋ ಅವ್ರ ಪಾತ್ರದ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಿದ್ದೀರಾ ಅವ್ರ ನಟನೆ ಬಗ್ಗೆ ಚರ್ಚೆ ಮಾಡಿದ್ದೀರಾ ಡೆಡಿಕೇಶನ್ ಬಗ್ಗೆ ಮಾತಾಡ್ತೀರಾ ಓಕೆ ಅವ ಪಾತ್ರ ಹೇಗೆ ಕಟ್ಟಿದ್ದಾರೆ ಅದಕ್ಕೆ ಹೇಗೆ ಮಾಡಿದ್ದಾರೆ ಕೃಷ್ಣ ತುಳಸಿ ಆ ಕುರುಡು ಪಾತ್ರ ಅವ್ರ ಪ್ರಿಪರೇಷನ್ ಅದ್ರ ಬಗ್ಗೆ ಒಂದು ರಿಸರ್ಚ್ ಒಂದು ಆರ್ಟಿಕಲ್ ಆಗಿಲ್ಲ ಹರಿವಲ್ಲಿ ಶರಣಪ್ಪನ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಪಾದರಸ ಅನ್ನೋ ಒಂದು ಸಿನಿಮಾದಲ್ಲಿ ಅವರು ಏನೋ ಉಡಾಳ್ ಕ್ಯಾರೆಕ್ಟರ್ ಮಾಡ ಅದ್ರ ಬಗ್ಗೆ ಪ್ರಿಪರೇಷನ್ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲ್ಲ ಕನ್ನಡ ಚಿತ್ರರಂಗದಲ್ಲಿ ಇರೋ ಸಮಸ್ಯೆ ದೊಡ್ಡ ಸಮಸ್ಯೆ ಇದು ಪರ್ಸ್ನಲ್ ಲೈಫ್ಗೆ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಅಂದರೆ ಒಬ್ಬ ವ್ಯಕ್ತಿಯ ಇಂಪಾರ್ಟೆನ್ಸ್ ಏನು ಅವ್ರ ನಟನೆ ಎಲ್ಲರಿಗೂ ಸಂಚಾರ ವಿಜಯ ಗೊತ್ತಾದ್ರೆ ಯಾವಾಗ ನ್ಯಾಷನಲ್ ಅವಾರ್ಡ್ ಬಂದ್ಮೇಲೆ ತಾನೆ ಹೌದು ಓಕೆ ಅವ್ರ ನಟನೆ ಬಗ್ಗೆ ಎಷ್ಟು ಚರ್ಚೆಗಳಾಗಿದೆ ಎಲ್ಲರಿಗೂ ಪರ್ಸ್ನಲ್ ಲೈಫ್ ಪರ್ಸ್ನಲ್ ಲೈಫ್ ಕಟ್ಕೊಂಡು ಏನಾಗ್ತೀರಿ ಅವರು ಅವ್ರನ್ನ ನೀವು ಲೈಫ್ ಟೈಮ್ ಅವ್ರ ಬಗ್ಗೆ ಪ್ರೀತಿ ಇದೆಯಾ ಅವ್ರನ್ನ ಇನ್ನೊಂದಷ್ಟು ವರ್ಷ ಉಳಿಸ್ಬೇಕು ಅಂತಿದ್ದೀರಾ ಅವ್ರ ಸಿನಿಮಾ ಬಗ್ಗೆ ಚರ್ಚೆ ಮಾಡೋಣ ಅವನೆಲ್ಲ ಅವಳು ಬಗ್ಗೆ ಇನ್ನೂ ಮಾತಾಡೋಕ್ಕೆ ಸುಮಾರಿದೆ ಹರಿವು ಬಗ್ಗೆ ಮಾತಾಡ ನಾತಿ ಚರಾಮಿಯಲ್ಲಿ ಒಂದು ಸೆಟಲ್ಡ್ ಆಗಿ ಒಂದು ಮಿಡ್ಲ್ ಕ್ಲಾಸು ಒಂದು ಅಪ್ಪರ್ ಮಿಡ್ಲ್ ಕ್ಲಾಸ್ ಮಧ್ಯದಲ್ಲಿ ಒದ್ದಾಡೋಂಥ ವ್ಯಕ್ತಿ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಿದಾರ ಯಾರೂ ಚರ್ಚೆ ಮಾಡಲ್ಲ ಬೇಕಾಗಿಲ್ಲ ಸೊ ಅದಕ್ಕೆ ನಾನು ಯಾರಿಗೂ ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ವಿಜಯ್ ಬಗ್ಗೆ ನನ್ನ ಪ್ರೀತಿ ಇದೆಯಲ್ಲ ಅದು ಸಿಟ್ಟಲ್ಲೇ ಬರೋದು ಅವ್ರಿಗೆ ಸಿಗಬೇಕಾಗಿರೋದು ಅವರ ಅವರ ಆ್ಯಕ್ಟಿಂಗ್ ಸ್ಕಿಲ್ ಬಗ್ಗೆ ಅವ್ರು ಮಾಡ್ತಾಯಿದ್ದು ಡೆಡಿಕೇಷನ್ನು ಅದು ದಾಸವಾಳ ಆಗ್ಬೋದು ಈಗ ನೆಕ್ಸ್ಟ್ ಬರೋ ತಲೆದಂಡ ಆಗ್ಬೋದು ಪುಕ್ಸಟ ಲೈಫ್ ಆಗ್ಬೋದು ಸಿನಿಮಾಗಳಲ್ಲಿ ಅವರು ಪ್ರಿಪ್ರೇಷನ್ ಅವ್ರ ಬಾಡಿ ಲ್ಯಾಂಗ್ವೇಜು ಅವರು ತಗೊತಾಯಿದ್ದ ರಿಸ್ಕ್ಗಳು ಊಟ ಬಿಡ್ತಾರೆ ಡಯಟ್ ಮಾಡ್ತಾರೆ ವೇಟ್ ಗೇನ್ ಮಾಡ್ಕೋತಾರೆ ಇದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ ತೀರ್ಕೊಂಡಂಗೆ ಇವತ್ತಿನವರೆಗೂ ಒಂದು ಚರ್ಚೆ ಆಗಿಲ್ಲ ಅವ್ರದ್ದು ವರ್ತಮಾನ ಅಂತ ಒಂದು ಸಿನಿಮಾ ಬಂತು ಎಷ್ಟು ಜನ ಮಾತಾಡಿದ್ರು ಅವ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪರಿಮೆಂಟ್ ಸಿನಿಮಾ ಅದು
ಒಬ್ಬ ನಟ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದ ಮೇಲೆ ಯಪ್ಪ ರಿಸ್ಕ್ ತಗೊಂಡು ಮಾಡಿದಾರಲ್ಲ ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ ಇನ್ಯಾವುದೋ ತಂಟೆ ಪ್ರಕಾರ ಪ್ರಣವ್ ಬಗ್ಗೆ ಮಾತಾಡ್ತಾರೆ ಯಾಕಂದ್ರೆ ವಿಜಯ್ ಇದು ಆ ವಿಷಯ ಬಗ್ಗೆ ಬಗ್ಗೆ ಅವ್ರ ಪ್ರಚಾರ ಅವ್ರು ಪಾಪ್ಯುಲರ್ ಆಗ್ತಾರೆ ಅಂತ ಹಣ ಇಟ್ಕೊಂಡು ರಾಜಕೀಯ ಮಾಡಕ್ಕೆ ಹೊರಡ್ತಾರೆ ಡಿಸ್ಕಸ್ಟಿಂಗ್ ಪೀಪಲ್ಸ್ ಬಹುಶಃ ಒಂದು ನಾಲ್ಕು ಸಾಲಲ್ಲಿ ಆ ವ್ಯಕ್ತಿ ಬಗ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಇವತ್ತು ನೀವು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಸಿನಿಮಾ ಜರ್ನಿ ಜೊತೆಗೆ ಒಬ್ಬ ಸ್ನೇಹಿತನಾಗಿ ಸಂಚಾರಿ ವಿಜಯ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ರಿ ಸೊ ನಿಮ್ಮ ಜರ್ನಿ ಇಷ್ಟೊತ್ತು ನಾವೇನು ಕೂತ್ಕೊಂಡು ಮಾತಾಡಿದ್ವಿ ಇಷ್ಟು ಈಸಿ ನಿಮ್ಮ ಜರ್ನಿ ಆಗಿರಲಿಲ್ಲ ಬಹುಶಃ ಮಾತುಗಳಲ್ಲಿ ಅದನ್ನು ಹೇಳ್ಕೋಬೋದಾಗಿತ್ತು ಅಷ್ಟೇ ಅಂತ ಅನಿಸುತ್ತೆ ಬಟ್ ಜರ್ನಿ ಅಷ್ಟು ಈಸಿ ಆಗಿರಲಿಲ್ಲ ನಿಮ್ಮ ಕಥೆ ನಿಮ್ಮ ಜರ್ನಿ ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿಯಾಗಬೇಕು ಅಂತ ಸೊ ಫೈನಲಿ ನಿಮ್ಮ ಜರ್ನಿ ಬಗ್ಗೆ ಈಗ ಬರೋ ಅಂಥವ್ರಿಗೆ ಏನು ಹೇಳ್ತೀರಾ ಎಷ್ಟೋ ಜನ ಇಂಡಸ್ಟ್ರಿಗೆ ಎಂಟ್ರಿ ಹಾಕಬೇಕು ನಿರ್ದೇಶಕನಾಗಬೇಕು ಹೀರೋ ಆಗಬೇಕು ಅಂತ ಒಂದಷ್ಟು ಕನಸುಗಳನ್ನ ಇಟ್ಕೊಂಡ್ಬರ್ತಾರೆ ಅದು ಆಗದೇ ಇದ್ದಾಗ ಇದೆ ಡಿಪ್ರೆಷನ್ ಮತ್ತೊಂದು ಆ ಥರದ ಇದಕ್ಕೆ ಹೋಗ್ಬಿಡ್ತಾರೆ ಸೊ ಅಂಥವ್ರಿಗೆ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೆಸೇಜ್ ಕೊಡೋಷ್ಟು ದೊಡ್ಡವನಂತೂ ನಾನಲ್ಲ ಯಾಕಂತಂದರೆ ಮೆಸೇಜ್ ಕೊಡಬೇಕಾದ್ರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರಬೇಕು ಒಂದು ಅಟ್ಲೀಸ್ಟ್ ಒಂದು ಅರ್ಧ ತಲೆಕೂದಲಾದರೂ ಬೆಳೆದಾಗಿರಬೇಕು ಬಟ್ ಒಂದು ಹೇಳ್ತೀನಿ ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಮೂರು ಸಲ ಅದು ಮೆನ್ಷನ್ ಆಯ್ತಲ್ಲ ಅಸ್ಟೆಂಟಾಗಿ ಕೆಲಸ ಮಾಡಿಲ್ಲ ಅಸೋಸೈಟಾಗಿ ಕೆಲಸ ಮಾಡಿಲ್ಲ ಹೌದು ನಾನು ಎಲ್ಲೂ ಕೆಲಸ ಮಾಡಿಲ್ಲ ಬಟ್ ಅದಕ್ಕಿಂತ ಮೀರಿ ನಾನು ಓದಿದ್ದೀನಿ ಸಿನಿಮಾಗಳು ಓದಿದ್ದೀನಿ ಟೆಕ್ಸ್ಟ್ ಬುಕ್ ಅಲ್ಲ ಸಿನಿಮಾನ ಓದಿದ್ದೀನಿ ಪ್ರತಿ ಸಿನಿಮಾನೂ ನೋಡೋವಾಗ ಡೈರೆಕ್ಟರ್ ನೋಡ್ತೀನಿ ಶಾರ್ಟ್ ಹೆಂಗಿದ್ದಾರೆ ಕಂಪೋಸರ್ ನಾನು ಕಲ್ತಿರೋದೆಲ್ಲ ಸಿನಿಮಾಗಳು ನೋಡ್ಕೊಂಡು ಕಲ್ತಿರೋದು ಅದಾದಮೇಲೆ ನಾನು ಬೇರೆ ಆರ್ಟ್ ಡೈರೆಕ್ಷನ್ ಕೆಲಸ ಮಾಡೋವಾಗ ಅಲ್ಲೇ ಅಲ್ಲೂ ಕೂತ್ಕೊಂಡು ಡೈರೆಕ್ಟರ್ ಹೆಂಗೆ ಕೆಲಸ ಮಾಡ್ತಾರೆ ಅದು ನೋಡ್ತೀನಿ ಶಾರ್ಟ್ಸ್ ಹೆಂಗೆ ಕಂಪೋಸ್ ಮಾಡ್ತಾರೆ ಕುಂತ್ರೆ ನಿಂತರೆ ನಿದ್ದೆ ಮಾಡೋವಾಗ ಸಿನಿಮಾ ಧ್ಯಾನ ಸಿನಿಮಾನ ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿದ್ದಕ್ಕೆ ನಾನು ಅರಿವು ನನ್ನ ಬೆಸ್ಟ್ ಮೇಕಿಂಗ್ ಅಲ್ಲ ಇವತ್ತಿಗೆ ಆ್ಯಕ್ಟಿಂಗು ನನ್ನ ಬೆಸ್ಟ್ ಮೇಕಿಂಗ್ ಅಲ್ಲ ಬೆಸ್ಟ್ ಮೇಕಿಂಗ್ ಇನ್ನೂ ಬರೋದಿದೆ ನಾನು ಕಲಿತಾ ಇದ್ದೀನಲ್ಲ ಆ ಕಲಿಕೆನ ಇಂಪಾರ್ಟೆಂಟಾಗಿ ತಗೊಳ್ಳಿ ಅದ್ರ ಜೊತೆಗೆ ಸುತ್ತಮುತ್ತ ಇರೋ ಜನ ಇಂಪಾರ್ಟೆಂಟ್ ನಿಮಗೆ ನಿಮ್ಮ ಸುತ್ತಮುತ್ತ ನೀವು ಬರೀ ನಿಮ್ಮ ಜೊತೆ ತಿನ್ನೋದಿಕ್ಕೋ ಪಾರ್ಟಿ ಮಾಡೋದಿಕ್ಕೋ ಸುತ್ತೋದಿಕ್ಕೋ ಅಂತ ಅಂಥ ಜನ ಇಟ್ಕೊಂಡಿದ್ರೆ ನೀವು ಯಾವತ್ತಿಗೂ ಇದಾರಾಗಲ್ಲ ನಿಮ್ಮಲ್ಲಿ ಒಂದು ಕಲಿಕೆಯನ್ನು ಕಲಿಸೋರು ಲೈಫ್ದು ಒಂದು ಮೀನಿಂಗ್ ಅರ್ಥ ಮಾಡಿಸೋಂಥವ್ರು ನೀವು ಹೋಗ್ತಾರೋ ಪಾತ್ ಬಗ್ಗೆ ಯಾವಾಗಲೂ ಎಚ್ಚರಿಕೆ ನೀಡೋಂಥವ್ರನ್ನ ಒಂದಿಬ್ಬರನ್ನ ಇಟ್ಕೊಳ್ಳಿ ಜೊತೆಗೆ ವಿಜಯ್ ಅಂತವ್ರು ಒಬ್ಬರು ಒಂದು ಒಳ್ಳೆ ಫ್ರೆಂಡ್ ಇಟ್ಕೊಳ್ಳಿ ಖಂಡಿತ ನಿಮಗೆ ಸಕ್ಸಸ್ ಸಿಕ್ಕೇ ಅದು ಬಿಟ್ಬಿಟ್ಟು ಮತ್ತು ಯಾವುದನ್ನು ಸಡನ್ನಾಗಿ ಸಿಗಲ್ಲ ಇಂಪಾರ್ಟೆಂಟಾಗಿ ತಾಳ್ಮೆ ಬೇಕು ಡಿಪ್ರೆಷನ್ ಆಗುತ್ತೆ ಡಿಪ್ರೆಷನ್ ಹೊರಗಡೆ ಬರೋದಕ್ಕೆ ಅಕ್ಕಪಕ್ಕ ನಿಮ್ಮ ಲೈಫಲ್ಲೇ ಮೋಟಿವೇಶನ್ ಇರುತ್ತೆ ಅದನ್ನು ಹುಡುಕೋಬೇಕು ಮತ್ತು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಇವತ್ತು ನನ್ನ ಮಾತಲ್ಲಿ ಒಂದಷ್ಟು ಹೊರಗಡೆ ಹಾಕಿರ್ಬೋದು ಏನಂತ ನನಗೆ ಆ ಟೈಮಲ್ಲಿ ಯಾರು ಹೆಲ್ಪ್ ಮಾಡಿಲ್ಲ ಇದು ಯಾವುದೋ ಅವೆಲ್ಲ ಹೊರಗಡೆ ಹಾಕ್ಬಿಡಿ ಬಟ್ ನಿಮ್ಮ ಫೇಲ್ಯೂರ್ಸ್ಗೆ ಯಾವತ್ತೂ ಇನ್ನೊಬ್ಬರನ್ನು ಬ್ಲೇಮ್ ಮಾಡಬೇಡಿ ಫೇಲ್ಯೂರ್ಸ್ಗೆ ನೀವೇ ಕಾರಣ ಸಕ್ಸಸ್ನ ದಯವಿಟ್ಟು ಯಾರು ಒಬ್ಬರೇ ಎಂಜಾಯ್ ಮಾಡಬೇಡಿ ಸಕ್ಸಸ್ನ ಟೀಮ್ ಕೊಟ್ಬಿಡಿ ಸ್ಟ್ರಗಲ್ಸ್ನ ಒಬ್ಬರೇ ಇಟ್ಕೊಳ್ಳಿ ದಿಸ್ ಇಸ್ ದ ರೈಟ್ ವೇ ಟು ಲೀಡ್ ಇನ್ ಸಿನಿಮಾ ಯಾಕಂತಂದರೆ ಸಕ್ಸಸ್ಗೆ ನೂರಾರು ಜನ ವಾರಿಸ್ತಾರೆ ಸೊ ನೀವು ಆ ಸಕ್ಸಸ್ಸಲ್ಲಿ ಇಲ್ಲ ನಾನೇ ಅಂತ ಅಂದ್ಕೊಳಕ್ಕೆ ಹೋದರೆ ತಪ್ಪಾಗ್ಬಿಡುತ್ತೆ ಆದರೆ ಸ್ಟ್ರಗಲ್ಗೆ ನೀವೇ ಕಾರಣ ಯಾಕೆ ಅಂತಂದರೆ ಅಡ್ಸ ಡೈರೆಕ್ಟರ್ ಕನಸು ನಿಮ್ದಲ್ವಾ ನಿಮ್ಮ ಕನಸಿನ ತಾನೇ ಎಲ್ಲರೂ ಬಂದಿದ್ದು ಸೊ ಅಲ್ಲಿ ಏನೇ ಪ್ರಾಬ್ಲಮ್ ಆದರೆ ನೀವೇ ಫೇಸ್ ಮಾಡಬೇಕು ಬಿಟ್ಟೋಗ್ಬೇಡಿ ಅದೆಂಥ ಕಷ್ಟ ಬಂದ್ರೂ ಎದ್ದ ಭೂಮಿ ಬಿಡಬೇಡಿ ಅದು ಏನಾಗ್ಬಿಡುತ್ತೆ ನೋಡೇ ಬೇಡ ಅಂತ ಹಠ ಮಾಡೋದು ಕೂತ್ಕೊಳ್ಳಿ ಏನೂ ಮಾಡಬೇಡಿ ಬಟ್ ಹಠ ಬಿಡಬೇಡಿ ಅಷ್ಟೆ ಹಂಗಿದ್ರೆ ಏನೋ ಒಂದು ಆಗುತ್ತೆ ಪ್ರತಿಭೆ ಪ್ರಯತ್ನ ತಾಳ್ಮೆ ಈ ಮೂರು ಇದ್ರೆ ಸಾಧನೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಜರ್ನಿಯಲ್ಲಿ ನಿಮ್ಮ ಕಥೆಯಲ್ಲಿ ಖಂಡಿತ ಯಾಕಂದ್ರೆ ಈಗ ಸಾಧನೆ ಅಂತ ನಮ್ದು ಇವತ್ತಿನವ್ರಿಗೆ ಏನು ಕನ್ಸಿಡರ್ ಆಗಿದೆ ಇದೇನು ರಾತ್ರಿ ಮೇಲಿನ ಬಿದ್ದಿರೋದಲ್ಲ ಮತ್ತು ಇದು ಯಾವುದು ಎಟಕದ ದ್ರಾಕ್ಷಿನೂ ಅಲ್ಲ ರೈಟ್ ಚಾನಲಲ್ಲಿ ರೈಟ್ ಟೈಮಲ್ಲಿ ರೈಟ್ ಪಾತಲ್ಲಿ ರೈಟ್ ಪೀಪಲ್ ಜೊತೆ ಕೆಲಸ ಮಾಡ್ಕೊಂಡು ಮೂವ್ ಆಗಿದ್ದಕ್ಕೆ ಇವಾಗೇನೋ ಏನು ಬರಬೇಕೋ ಅದು ಬಂದಿದೆ ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಸ್ಪೆಷಲ್ ಏನಿಲ್ಲ
ಇದು ಯಾರಿಗೂ ಸಿಗದೇ ಇರುವಂಥದ್ದೆಲ್ಲ ಯಾವುದೋ ಹಳ್ಳಿ ಕರ್ನಾಟಕ ಅಂದರೆ ಬಾರ್ಡ್ರಲ್ಲಿರೋ ಒಂದು ಸಣ್ಣ ಹಳ್ಳಿಯಿಂದ ಬಂದವನಿಗೆ ಒಂದು ಸಿನಿಮಾ ನ್ಯಾಷನಲ್ ಅವಾರ್ಡ್ ಫಸ್ಟ್ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು, ಎರಡನೇ ಸಿನಿಮಾಗೂ ಒಂದು 5 ನ್ಯಾಷನಲ್ ಅವಾರ್ಡ್ ಬಂತು, ಮೂರನೇ ಸಿನಿಮಾಗೂ ಒಂದು ಯಾವುದೋ ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಬಂದಿದೆ. ಇವೆಲ್ಲ ಯಾರಿಗೂ ಬಂದಿಲ್ಲ, ಹಳ್ಳಿಯಿಂದ ಬಂದಿರೋಂತ ನನ್ನಂತನಿಗೆ ಸಿಕ್ಕಿರೋದು. ನನ್ನಿಂದ ಏನು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಲ್ಲ, ದೊಡ್ಡ ದೊಡ್ಡ ಏನು ಸಿನಿಮಾ ಸ್ಕೂಲುಗಳಿಲ್ಲ, ದೊಡ್ಡ ದೊಡ್ಡ ಲೆಕ್ಚರರ್ ಟೀಚರ್ಗಳಿಲ್ಲ, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ನನಗೇನು ಗೈಡ್ ಮಾಡಿಲ್ಲ. ನಮ್ಮ ಜೊತೆ ಭಾಸ್ಕರ್ ಸರ್ ಅಂತವರು, ನಮ್ಮ ಅನಿಲ್ ಸರ್ ಅಂತವ್ರು, ಇನ್ಯಾರೋ ಒಂದಷ್ಟು ಜನ ಇರ್ತಾರೆ. ಪ್ರತಿಯೊಬ್ಬರಲ್ಲೂ ಕಲಿತಾ ಹೋಗಬೇಕು, ಫೇಲ್ಯೂರ್ಸಲ್ಲೂ ಕಲಿಬೇಕು, ಸಕ್ಸಸ್ಸಲ್ಲೂ ಕಲಿಬೇಕು, ಕಲಿತಾ ಇರಬೇಕು. ಅಷ್ಟು ಮಟ್ಟಿಗೆ ನಿಮ್ಮ ಕೆಲಸಕ್ಕೆ ನೀವು ನಿಯತ್ತಾಗಿದ್ದರೆ ನಿಮಗೆ ನನಗಿಂತ ಜಾಸ್ತಿನೇ ಸಿಗುತ್ತೆ. ನನಗಿಂತ ಒಂಚೂರು ಎಚ್ಚರವಾಗಿರ್ಬೇಕಷ್ಟೇ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಅದು ಆ ಮಾತು ನಿಮ್ಮ ಕಥೆಗೆ ಬಹಳ ಹತ್ತಿರವಾಗಿದೆ ಅಂತ ಅನ್ಸುತ್ತೆ. ಯಾರನ್ನು ಕೂಡ ಯಾವ ರೀತಿಯಲ್ಲೂ ಜಡ್ಜ್ ಮಾಡಬಾರ್ದು. ಅವ್ರ ಪ್ರತಿಭೆ ಏನೇನು ಇರುತ್ತೋ ಗೊತ್ತೇ ಇರೋದಿಲ್ಲ ನಮಗೆ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಸಿನಿಮಾ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ. ನಿಮ್ಮ ಕಥೆ ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ ಅನ್ನೋದೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟಿನ ವಿಜಯ್ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ, ಬಟ್ ಪರ್ಟಿಕ್ಯುಲರ್ ಒಂದು ಎರಡು ಮೂರು ವಿಷಯ ಹೇಳಬೇಕಾಗಿತ್ತು. ಅದು ಗೊತ್ತೋ ಗೊತ್ತಿಲ್ಲದಿದ್ರೆ ಈ ಮೂಲಕ ಹೇಳ್ತಾ ಇದ್ದೀನಿ, ಅದು ಅರ್ಥ ಆಗೋರ್ಗೆ ಅರ್ಥ ಆದರೆ ಸಾಕು. ಥ್ಯಾಂಕ್ ಯು ಇನ್ನೊಂದು ಅವಕಾಶಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಎಸ್, ನೋಡಿದ್ರಲ್ಲ ನಮ್ಮ ಇವತ್ತಿನ ಬಾಹುಬಲಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೋರೆ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇವತ್ತಿನ ಅವರ ಈ ಜರ್ನಿ ನಿಮ್ಮೆಲ್ಲರಿಗೂ ಸಾಕಷ್ಟು ಜನಕ್ಕೆ ಸ್ಫೂರ್ತಿಯಾಗಲಿ ಅನ್ನೋದೇ ಉದ್ದೇಶ. ಮುಂದಿನ ಬಾಹುಬಲಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.